ಎಲ್ರಿಗೂ ನಮಸ್ಕಾರ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನ ಮಾವುದನು ಕಾಣದೊಡಂ ಮಲ್ಟೀಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ ಭಾವಕೊಳ ಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಬೊಡದೊಂದು ವಸ್ತು ನಿಜ ಮಹಿಮೆಂ ಜಗವಾಗಿ ಜೀವ ವೇಷದುಳು ವಿಹರಿಪುದು ದೊಳ್ಳಿತೆಂಬುದು ನಿಸದ ವಾದೊಡೆ ಆ ಗಹನ ತತ್ವಕ್ಕೆ ಶರಣೋ ಶರಣು ಮಂಕುತಿಮ್ಮ. ಎಲ್ರಿಗೂ ನಮಸ್ಕಾರ. ಇವತ್ತು ಬಹುಶಃ ನಮ್ಮೆಲ್ರಿಗೂ ಕೂಡ ತುಂಬಾ ಸಂಭ್ರಮದ ದಿನ ಅಂತ ಅನ್ಸುತ್ತೆ. ಕಳೆದ ವಾರವಷ್ಟೇ ನಾವು ಯುಗಾದಿಯನ್ನ ತುಂಬಾ ಸಂಭ್ರಮದಿಂದ ಆಚರಿಸಿದ್ವಿ. ಅದು ಮತ್ತೆ ಮುಂದುವರಿತಾನೇ ಇದೆ. ಇದು ಮುಂದಿನ ಯುಗಾದಿ ಬರುವ ತನಕ ಈ ಹರುಷವನ್ನ ಈ ಹೊಸತನವನ್ನ ನಾವು ಒಗ್ಗೂಡಿಸ್ಕೊಂಡು ಮುಂದುವರಿತಾನೇ ಹೋಗ್ಬೇಕು. ಈ ಯುಗಾದಿ ಸಂಭ್ರಮಕ್ಕೆ ಕಾರಣ ಪ್ರಕೃತಿಯಲ್ಲಿ ಕಾಣುವಂತಹ ಒಂದು ಹೊಸತನ. ಅದನ್ನ ಬೇಂದ್ರೆಯವರು ತಮ್ಮ ಕವನದಲ್ಲಿ ಗುರುತಿಸಿದ್ದು. ಆ ಕವನ ಎಷ್ಟು ಮಟ್ಟಿಗೆ ಪ್ರಸಿದ್ಧಿಯಾಗಿದೆ ಅಂದ್ರೆ, ಪ್ರತಿ ಯುಗಾದಿಯಲ್ಲೂ ಕೂಡ ಎಲ್ಲರ ಬಾಯಿನಲ್ಲೂ ಆ ಕವನ ಬಂದೇ ಬರಬೇಕು. ಯುಗ ಯುಗಾದಿ ಕಳೆದರು, ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಅಂತ. ಯುಗಾದಿ ಅಂದ್ರೇನೆ ಹಾಗೆ ಯುಗದ ಆದಿ. ಆ ಕಾಲದಿಂದಾನು ಈ ಯುಗಾದಿ ಬಂದೇ ಇದೆ. ಅದಕ್ಕೆ ನಿಗದಿಯಾದಂತ ಆರಂಭ ಇಲ್ಲ, ಇದಕ್ಕೆ ಅಂತ್ಯವೂ ಇಲ್ಲ. ನಡೀತಾನೇ ಇರುತ್ತೆ ನಿರಂತರವಾಗಿ ಪ್ರಕೃತಿನಲ್ಲಿ ಹೊಸತನದ ಈ ಸಂಭ್ರಮ. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳ ಬರುತ್ತಿದೆ. ನೋಡಿಯ ಪದ, ಮತ್ತೆ ಕೇಳ ಬರುತ್ತಿದೆ. ಹಿಂದೆ ಯಾವಾಗ್ಲೋ ಹೇಳ್ತಿದ್ದ ಅಷ್ಟೇ ಅಲ್ಲ, ಮತ್ತೆ ಕೇಳ ಬರುತ್ತಿದೆ, ಮತ್ತೆ ಕೇಳದ್ ಬರುತ್ತೆ ಮುಂದೆ ಕೂಡ. ಮತ್ತೇನಾಗುತ್ತೆ ಅಂದ್ರೆ, ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸು ಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ. ಎಲ್ಲರ ಬದುಕಿನಲ್ಲೂ ಕೂಡ ನೋವಿದ್ದೇ ಇರುತ್ತೆ. ಆದ್ರೆ ಆ ನೋವು ಇಲ್ವೇ ಇಲ್ವೇನೋ ಅನ್ನೋ ಹಾಗೆ ಎಲ್ಲವನ್ನು ಮರೆಸುವಂತಹ ಈ ಹೂವಿನ ಘಮ ಏನಿದೆ, ಅದು ಜೀವ ಕಳೆಯನ್ನ ಪ್ರತಿಯೊಬ್ಬರಿಗೂ ತರುತ್ತೆ. ಒಂಥರ ಉಲ್ಲಾಸದ ಮನೋಭಾವ ಉಂಟಾಗುತ್ತೆ. ವರ್ಷಕ್ಕೊಂದು ಹೊಸತು ಜನ್ಮ, ಹರ್ಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕ್ಕೆ, ಒಬ್ರಿಗಲ್ಲ ಇಬ್ರಿಗಲ್ಲ, ಇಡೀ ವಿಶ್ವದ ಪ್ರತಿಯೊಂದು ಜೀವ ಜಂತುಗಳಿಗೂ ಪ್ರಾಣಿಗಳಿಗೂ ನರರಿಗೂ ಎಲ್ಲ ಕಡೆಗೂ ಕೂಡ ಅದು ಹೊಸತನವನ್ನ ತಂದುಕೊಡುತ್ತೆ. ಕಡೆಗೆ ಬೇಂದ್ರೆ ಹೇಳ್ತಾರೆ, ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದಷ್ಟೇ ಏತಕ್ಕೋ. ಈ ಯುಗಾದಿ ಆದ್ರೆ ಮತ್ತೆ ಮತ್ತೆ ಬರುತ್ತಪ್ಪ, ನಮಗೆ ಯಾಕೆ ಬರಲ್ಲ ಹೊಸ ಬಾಲ್ಯ ಹೊಸ ಹರಿಯ ಅಂತ. ಅದಕ್ಕೆ ಉತ್ತರವನ್ನ DBG ಅವರ ಕಗ್ಗುಗಳಲ್ಲಿ ನಾವು ಕಂಡುಕೊಳ್ತಾ ಹೋಗ್ಬೋದು. ತುಂಬಾ ಸುಂದರವಾಗಿ DBG ಅವರು ಬರೀತಾರೆ. ಗೊತ್ತಿಲ್ಲ, DBG ಅವರು ಬಹಳಷ್ಟನ್ನ ಪ್ರಕೃತಿ ಮೂಲಕನೇ ಕಲ್ತರು ಏನೋ. ಪ್ರಕೃತಿಯನ್ನ ನೋಡೋದವ್ರು ಕಲ್ತರು. ಅವ್ರಿಗೆ ಗೊತ್ತಿತ್ತು ಯಾರು ಕೂಡ ಪ್ರಕೃತಿಯಿಂದ ಹೊರತಾದವರ ಅಲ್ಲ ಅಂತ. ನಾವೆಲ್ಲ ಪ್ರಕೃತಿಯ ಅಂಶಗಳೇನೆ, ಅಂಗಗಳೇನೆ. ಅದಕ್ಕೆ ಅವ್ರು ಒಂದ್ ಕಡೆ ಹೇಳ್ತಾರೆ, ಪ್ರಕೃತಿಯಿಂದ ಪೊರಗಿರುವ ನರನಾರು ವಿಶ್ವದಲ್ಲಿ ಸ್ವಕೃತಿ ಎಂದವನೆನ್ನುವುದು ಅವಳಿರೋದೊಡಿರೋದು. ಪ್ರಕೃತಿ ಇಲ್ದೆ ಹೋದ್ರೆ ನಾವೇನ್ ಮಾಡ್ತೀವಿ, ನಾನ್ ಮಾಡ್ದೆ ಅಂತ ಯಾರು ನಾವು ಹೇಳ್ಕೊಂಡ್ರು ಕೂಡ ಅದು ಭ್ರಮೆ, ಆತ ಅಜ್ಞಾನದಲ್ಲಿದ್ದಾರೆ ಅಂತಾನೆ ಅರ್ಥ. ಹಾಗಾದ್ರೆ ಏನ್ ಮಾಡ್ಬೇಕು ಪ್ರಕೃತಿಯ ಅಂಶವಾಗಿ? ಪ್ರಕೃತಿ ಯಾಕೆ ನಮ್ಗೆ ಮುಖ್ಯ ಅಂದ್ರೆ, ಅದು ನಮ್ಗೆ ಬದುಕಿನಲ್ಲಿ ಏನೆಲ್ಲ ಅವಶ್ಯಕವೋ ಅದನ್ನ ಅತ್ಯಂತ ಪ್ರೀತಿಯಿಂದ ಕೊಡ್ಮಾಡ್ತಾಳೆ. ಆ ಕೊಡುವವಳನ್ನ ನಾವು ಪ್ರೀತಿಯಿಂದ ಇಟ್ಕೋಬೇಕು. ಸುಕೃತವೆನಿಸುವುದು ಅವಳನೀ ನಯದೈ ವಶಕ್ಕೆ ಕೊಡುವ ರೀತಿ ಅಂತ ಹೇಳ್ತಾರೆ ಮನೆ DBG ಅವರು. ವಿಕೃತಿಗೆಡೆಯಾಗದಿರೋ ಮಂಕುತಿಮ್ಮ. ಅದು ಒಂದ್ ರೀತಿ ಚಿನ್ನದ ಮೊಟ್ಟೆಯನ್ನಿಡುವಂತಹ ಕೋಳಿಯ ರೀತಿ.
ಪ್ರತಿದಿನ ಪ್ರತಿದಿನ ನಿರಂತರವಾಗಿ ಅನಂತ ಕಾಲದವರೆಗೆ ಆಕೆ ನಮಗೆ ಈ ಚಿನ್ನದ ಮೊಟ್ಟೆಯಂತಹ ನಮ್ಮ ಬದುಕಿಗೆ ಬೇಕಾದಂತಹ ರಸಾನುಗಳ ಭೂತಿಗಳನ್ನ ಬೇರೆ ಬೇರೆ ಏನೆಲ್ಲ ವಸ್ತುಗಳು ಬೇಕು ಕೊಡ್ತಾಳೆ. ಆದ್ರೆ ನಾವು ತೀರಾ ಆಸೆಗೆ ಒಳಗಾಗ್ಬಿಟ್ಟು ಆ ಕೋಳಿಯನ್ನೇ ಕೊಂತಾನಲ್ಲ ಒಬ್ಬ ಮನುಷ್ಯ, ಆ ಥರ ನಾವು ವಿಕೃತಿಯ ಕಾರ್ಯ ಮಾಡಿದ್ರೆ ಕೋಳಿ ಸಾಯುತ್ತೆ, ಮೊಟ್ಟೆ ಸಿಗುವುದಿಲ್ಲ, ನಾನು ಸಾಯ್ಬೇಕಾಗತ್ತೆ. ಅಂದ್ರೆ ನಮ್ಮ ಸಾವು ನಮ್ಮ ವಿಕೃತಿಯಲ್ಲಿದೆ ಅಂತ ಹೇಳ್ತಾರೆ ಮಾನ್ಯ ಡಿ ವಿ ಜಿ ಅವರು. ಅವರು ಈ ಪ್ರಕೃತಿಯ ಕುರಿತಾದಂತಹ ಅನೇಕಾನೇಕ ಕಗ್ಗಗಳನ್ನ ಈ ಮಂಗುತಿಮ್ಮನ ಕಗ್ಗ ಇದರಲ್ಲಿ ಬರ್ತಿದ್ದಾರೆ. ಅದರಲ್ಲಿ ಕೇವಲ ಒಂದು 10 ಮಾತ್ರ ಒಂದಿಷ್ಟು ರುಚಿ ತೋರಿಸುವ ಹಾಗೆ ಒಂದು ಸಣ್ಣದಾಗಿ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಒಂದೊಂದು ಕಗ್ಗವನ್ನು ಕೂಡ ತೆಗೆದುಕೊಂಡ್ರೆ ಗಂಟೆಗಟ್ಟಲೆ ವ್ಯಾಖ್ಯಾನ ಮಾಡಬಹುದಾದಂತಹ ಆಳವಾದಂತಹ ವಿಸ್ತಾರವಾದಂತಹ ತುಂಬಾ ಮೌಲ್ಯಯುತವಾದಂತಹ ಅರ್ಥವನ್ನು ಇಟ್ಟುಕೊಂಡಿರುವಂತಹವು. ಆದ್ರೆ ಸಮಯದ ಮಿತಿಯಲ್ಲಿ ಒಂದಿಷ್ಟು ರುಚಿ ನೋಡುವ ಹಾಗೆ ಮಾಡುವ ಅವಕಾಶವನ್ನ ವೇದಿಕೆ ನನಗೆ ಕಲ್ಪಿಸಿಕೊಟ್ಟಿದೆ. ನನಗೆ ಮತ್ತೆ ಆತ್ಮೀಯರಾದಂತ ಗೆಳೆಯ ರವಿಶಂಕರ್ ಅವ್ರಿಗೆ ಈ ವೇದಿಕೆ ಎಲ್ಲರಿಗೂ ಕೂಡ ನಾನು ಅತ್ಯಂತ ಕೃತಜ್ಞತೆಯನ್ನ ಸೂಚಿಸ್ತಾ ಈಗ ಮೊದಲ ಕಗ್ಗವನ್ನ ವಾಚನ ಮಾಡ್ಬೇಕು ಅಂತ ಗೆಳೆಯ ರವಿಶಂಕರ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆಹುದನು ಕಾಣದೊಡಮಂತಿ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಪರಿಪರಿಯ ರೂಪ ಕಾಂತಿಗಳ ಕಂಗಾಗಿಸುವ ಪರಿಪರಿಯ ಫಲ ಮಧುರಗಳ ರಸನೆ ಗುಣಿಪ ಪರಿಪರಿಯ ಕಂಠರವಗಳ ಕಿವಿಗೆ ಸೋಕಿಸುವ ಪರಿಪರಿಯ ಕಂಠರವಗಳ ಕಿವಿಗೆ ಸೋಕಿಸುವ ಗುರು ಸೃಷ್ಟಿ ರಸಿಕತೆಗೆ ಮಂಕುತಿಮ್ಮ ಗುರು ಸೃಷ್ಟಿ ರಸಿಕತೆಗೆ ಮಂಕುತಿಮ್ಮ ಗುರು ಸೃಷ್ಟಿ ರಸಿಕತೆಗೆ ಮಂಕುತಿಮ್ಮ ಗುರು ಸೃಷ್ಟಿ ರಸಿಕತೆಗೆ ಅದ್ಭುತವಾಗಿ ತುಂಬಾ ಮಧುರವಾಗಿ ಹಾಡಿದಂತಹ ರವಿಶಂಕರ್ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಎಷ್ಟು ಅದ್ಭುತವಾದಂತಹ ಕಗ್ಗ ಇದು. ಇಲ್ಲಿ ರಸಿಕತೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾನ್ಯ ಡಿ ವಿ ಜಿ ಅವ್ರು ಹೇಳ್ತಾರೆ. ಪರಿಪರಿಯ ರೂಪ ಕಾಂತಿಗಳ ಕಣ್ಣಾಗಿಸುವ, ನೋಡಿ ಪರಿಪರಿಯ ರೂಪ ಕಾಂತಿಗಳೇ ಕಣ್ಣಾಗಬೇಕಂತೆ. ಏನೆಲ್ಲ ಇದೆ ಪ್ರಕೃತಿನಲ್ಲಿ ಅದು ನಿನ್ನ ಕಣ್ಣಾಗು, ಕಣ್ಣಾಗಿಸ್ಕೋ ನೋಡು ಅದನ್ನ. ಮತ್ತೇನಿದೆ, ಪರಿಪರಿಯ ಫಲ ಮಧುರಗಳ ರಸನೆ ಗುಣಿಪ. ರಸನೆ ಅಂದ್ರೆ ನಾಲ್ಗೆ. ಎಷ್ಟು ಬಗೆಯ ರುಚಿಕರವಾದಂತಹ ಹಣ್ಣು ಹಂಪಲುಗಳು ತರಕಾರಿಗಳು ನಮ್ಗೆ ಈ ಪ್ರಕೃತಿನಲ್ಲಿ ದೊರಕ್ತಾ ಇದೆ, ಅದನ್ನೆಲ್ಲ ನಾವು ಆಸ್ವಾದನೆ ಮಾಡ್ಬೇಕು. ಮತ್ತೆ ಪರಿಪರಿಯ ಕಂಠ ರವಗಳ ಕಿವಿಗೆ ಸೋಕಿಸುವ, ಎಷ್ಟೆಷ್ಟು ದನಿ. ನೀವು ಮುಂಜಾವಿನಲ್ಲಿ ಹಾಗೆ ತಂಗಾಳಿಯಲ್ಲಿ ಮೈಯೊಡ್ಡಿ ದಾರಿನಲ್ಲಿ ಹೋಗ್ಬೇಕು, ಕೇವಲ ಪ್ರಕೃತಿಯಲ್ಲಿ ಕೇಳಿ ಬರುವಂತಹ ದನಿಗಳನ್ನು ಕೇಳಿದ್ರೆ ಎಷ್ಟೆಷ್ಟೆಲ್ಲ ವಿಶಿಷ್ಟ ದನಿಗಳು. ಹಾಗೆ ನಮಗೆ ಕೊಡುವ ದನಿಯನ್ನ ಅದನ್ನ ಮತ್ತಷ್ಟು ಚಂದ ಮಾಡ್ಕೊಂಡು ಈಗ ಹಾಡನ್ನ ಕೇಳಿದ್ವಿ. ಇವೆಲ್ಲವೂ ಕೂಡ ಗುರು ಸೃಷ್ಟಿ ರಸಿಕತೆಗೆ ಮಂಕುತಿಮ್ಮ. ಗುರು ಸೃಷ್ಟಿ, ಸೃಷ್ಟಿ ಅನ್ನೋದು ಗುರು. ನೇಚರ್ ಈಸ್ ದ ಬೆಸ್ಟ್ ಟೀಚರ್ ಅಂತ ಹೇಳ್ತಾರೆ ಅದನ್ನ. ಆದ್ರೆ ಅದಕ್ಕೂ ರಸಿಕತೆ ಅಂತ. ರಸಿಕತೆ ಅಂತ ಅಂದ್ರೆ ಕೇವಲ ಏನೋ ಮಜಾ ಮಾಡೋದು ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ರಸಿಕತೆ ಅಂದ್ರೆ ಅದು ಒಂಥರ ಕೆಟ್ಟ ದೃಷ್ಟಿಯಿಂದ, ಅವನು ಬಹಳ ರಸಿಕಪ ಅಂತ.
ರಸಿಕ ಅಂತಿದ್ದಾಗೆ ಏನೋ ಮಾಡಬಾರ್ದು ಮಾಡದ್ದೇನೋ ಅನ್ನೋ ರೀತಿ. ಅದಲ್ಲ, ರಸಿಕತೆ ಅಂದ್ರೆ ಇದು ಪ್ರಕೃತಿಯನ್ನ ಯಾವ ರೀತಿ ನೋಡಿ ಅನುಭವಿಸಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಡಿ ವಿ ಜಿ ಅವರ ದೃಷ್ಟಿ. ಗುರು ಸೃಷ್ಟಿ ರಸಿಕತೆಗೆ ಮಂಕುತಿಮ್ಮ ಅಂತ ಮತ್ತೊಂದ್ ಕಡೆ ಅವ್ರು ಬರೀತಾರೆ, ಪರಿಪರಿಯ ರೂಪಿನಲ್ಲಿ ಕಾಂತಿಯಲ್ಲಿ ರಾಗದಲ್ಲಿ ನೆರೆಯಿಸುತ್ತ ಪರಿಪರಿಯ ರಸಗಳಂ ಪ್ರಕೃತಿ. ಎಷ್ಟೆಷ್ಟೊಂದು ರಸಗಳನ್ನ ಕಾಂತಿಗಳನ್ನ ಕೂಡಿಸ್ತಾಳೆ. ಆಮೇಲೆ ಏನ್ ಮಾಡ್ತಾಳೆ ಆಕೆ, ಒಳ್ಳೆ ತಾಯಿಯ ರೀತಿ ಪ್ರಕೃತಿ ಕೆರಳಿಸುತ್ತ ಹಸಿವುಗಳ ನಮ್ಗೆ ಬೇಕು ಬೇಕು ಅನ್ನೋ ಹಾಗೆ ಮಾಡ್ತಾಳೆ. ಎಷ್ಟು ರುಚಿಕಟ್ಟಾಗಿ ಮಾಡಿ ಕೊಡು ನನ್ಗೆ ಅಮ್ಮ, ನನಗೆ ಕೊಡು ಅಂತ ಕೇಳೋ ಹಾಗೆ ಮಾಡಿಬಿಟ್ಟು ಸವಿಗಳನ್ನು ಕಲಿಸುಗಳು. ಅವಳು ಸವಿಗಳನ್ನು ಬರೀ ಉಣಿಸೋದಿಲ್ಲ, ಕಲಿಸ್ತಾಳೆ ಯಾವುದನ್ನ ಹೇಗೆ ಬಳಸ್ಬೇಕು ಎಷ್ಟು ಬಳಸ್ಬೇಕು ಅನ್ನೋದನ್ನ ಅವಳು ಕಲಿಸ್ತಾಳೆ. ಗುರು ಆಕೆ ಮತ್ತೆ ರುಚಿಗೆ ಸೃಷ್ಟಿಯಲ್ಲ, ಈ ಸೃಷ್ಟಿ ಅನ್ನೋದು ರುಚಿಗೆ ಕೂಡ ಅದು ಒಂದು ಗುರು ಇದ್ದ ಹಾಗೆ ಅದನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕು ಅಂತ. ನಾವೆಲ್ಲರೂ ಎಷ್ಟು ಈ ಪ್ರಕೃತಿ ನಡುವೆ ಓಡಾಡಿದ್ರು ಕೂಡ ಕಣ್ಣೆತ್ತಿ ಆಕಾಶ ನೋಡೋದಿಲ್ಲ, ಮೋಡ ನೋಡಲ್ಲ, ಮರ ಗಿಡಗಳನ್ನ ನೋಡಲ್ಲ, ಹಕ್ಕಿಗಳ ಕಲರವ ಕೇಳೋದಿಲ್ಲ, ಗಾಳಿ ಬೀಸುವಿಕೆಯನ್ನ ಆನಂದನೇ ಪಡೋದಿಲ್ಲ. ಬ್ರಹ್ಮ ನಮ್ಗೆಲ್ಲ ಪಂಚೇಂದ್ರಿಯಗಳನ್ನ ಇಟ್ಟು ಕೊಟ್ಟು ಕಳಿಸಿದಾನೆ. ಇವು ಜ್ಞಾನೇಂದ್ರಿಯಗಳು. ಈ ಪಂಚೇಂದ್ರಿಯಗಳ ಮೂಲಕ ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ಏನ್ ಹೇಳ್ತೀವಿ ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಜ್ಞಾನವನ್ನ ಪಡಿಬೇಕು ಅಂತ ಈವನ್ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನೀವು ಒಂದು ಶ್ಲೋಕವನ್ನ ನೋಡಿರ್ಬೋದು, ಪುರುಷೋತ್ತಮ ಯೋಗ ಅನ್ನುವಂಥ ಶ್ಲೋಕದಲ್ಲಿ ಅಲ್ಲಿ ಬರುತ್ತೆ, ಶ್ರೋತ್ರಂ ಚಕ್ಷುಹು ಸ್ಪರ್ಶನಂಚ, ಶ್ರೋತ್ರಂ ಚಕ್ಷುಹು ಸ್ಪರ್ಶನಂಚ ರಸನಂ ಘ್ರಾಣಮೇವಚ. ಇದೆಲ್ಲ ಐದು ಇಂದ್ರಿಯಗಳು, ಇವುಗಳಿಂದ ನಾವು ಏನ್ ಮಾಡ್ಬೇಕು, ಅಧಿಷ್ಠಾನಂ ಮನುಷ್ಯ ಮನಶ್ಚಾಯಂ ವಿಷಯಾನುಪ ಸೇವತೆ. ಅಂದ್ರೆ ಇವನ್ನ ನಾವು ಹೇಗೆ ಬಳಸ್ಬೇಕಂದ್ರೆ ನಮ್ಮ ಮನಸ್ಸನ್ನ ಒಂದು ಅಧಿಷ್ಠಾನವನ್ನಾಗಿ ಮಾಡ್ಕೊಳ್ಬೇಕು. ಅಧಿಷ್ಠಾನ ಅಂದ್ರೆ ಒಂದು ವೇದಿಕೆ ಸೃಷ್ಟಿಸ್ಕೊಳ್ಬೇಕು ಮನಸ್ಸಿಗೆ ಗೊತ್ತು ಮಾಡಿಕೊಂಡು, ಅರಿವಿನ ಮೂಲಕ ಇವನ್ನ ನಾವು ಆಸ್ವಾದನೆ ಮಾಡಿದಾಗ ಮಾತ್ರ ಅದು ನಿಜವಾದಂತ ಜ್ಞಾನ ಆಗತ್ತೆ ಅಂತ. ಅದಕ್ಕೆ ಒಂದ್ ಕಡೆ ಮನೆ ಡಿ ವಿ ಜಿ ಅವರೇ ತಮ್ಮ ಪುಸ್ತಕದಲ್ಲಿ ಹೇಳ್ಕೊಳ್ತಾರೆ, ಸೌಂದರ್ಯ ಅನ್ನೋದು ಪ್ರಕೃತಿನಲ್ಲಿ ಇದೆ ನಿಜ, ಆದ್ರೆ ಅದನ್ನ ಮನುಷ್ಯರು ಗಮನಿಸೋದಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜಾನೆ. ಅವ್ರಿಗೆ ಗೊತ್ತೇ ಇಲ್ಲ ಪ್ರಕೃತಿಯನ್ನ ಆಸ್ವಾದನೆ ಮಾಡೋದು ಹೇಗೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಈ ಬಾಲ್ಯದಿಂದಾನೆ ಮಕ್ಕಳಿಗೆ ಅವರ ಕಣ್ಣು ತೆರೆದು ರೆಪ್ಪೆಗಳನ್ನ ಅಗಲ ಮಾಡಿಸಿ ಇದು ಪ್ರಕೃತಿ, ಪ್ರಕೃತಿಯ ಸೌಂದರ್ಯದ ಸ್ಥಾನ ಇಲ್ಲಿದೆ ಅಂತ ಕಲಿಸೋದನ್ನ ಹಿರಿಯರು ಮಾಡ್ಬೇಕು. ಆಗ ಮಾತ್ರ ಆ ಪ್ರಕೃತಿಯಿಂದ ಈ ರಸಿಕತೆಯ ಗುಣ ಕಲಿತಾರೆ. ಈ ರಸಿಕತೆ ಯಾಕೆ ಮುಖ್ಯ ಅಂದ್ರೆ, ಎಷ್ಟು ಬೇಕೋ ಅಷ್ಟನ್ನ ಪ್ರಕೃತಿಯಿಂದ ಪಡೀತಾ ಆ ರಸಿಕತೆಯೇ ಒಂದು ಯೋಗವನ್ನ ಕೂಡ ಮಾಡ್ಕೊಳ್ಬಹುದು. ಅಂದ್ರೆ ಯಾವ ಮಟ್ಟಕ್ಕೆ ಚಿಂತನೆ ಡಿ ವಿ ಜಿ ನಲ್ಲಿ ಇದೆ ಅಂದ್ರೆ ಅವ್ರು ಹೇಳ್ತಾರೆ, ಅಸಮದಲ್ಲಿ ಸಮತೆಯನ್ನು, ವಿಷಮದಲ್ಲಿ ಮೈತ್ರಿಯನ್ನು, ಅಸಮಂಜಸದಿ ಸಮನ್ವಯ ಸೂತ್ರ ನಯಮ ಅಂತ ಹೇಳ್ತಾ, ಅಂದ್ರೆ ಹೇಗೆ ಅಸಮದಲ್ಲಿ ಕೂಡ ಸಮತೆಯನ್ನ ಕಾಣ್ಕೊಳ್ಬಹುದು, ವಿಷಮದಲ್ಲಿ ಮೈತ್ರಿಯನ್ನ ಕಾಣ್ಕೊಳ್ಬಹುದು, ಇಷ್ಟೆಲ್ಲ ಮಾಡ್ಕೋತಾ ಮಾಡ್ಕೋತಾ ಮತ್ತೊಂದು ಮಾತು ಹೇಳ್ತಾರೆ, ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯ ಯೋಗವೆಲೋ ಮಂಕುತಿಮ್ಮ. ಸರ್ ಒಂದೇ ಒಂದ್ ನಿಮಿಷ ಆಗುತ್ತೆ. ಇದೆಲ್ಲ ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯ ಯೋಗವೆಲೋ ಮಂಕುತಿಮ್ಮ. ಇಂಥ ಸಂದರ್ಭ ಬಂದಾಗ ಮನಸ್ಸನ್ನ ಕೆಡಿಸ್ಕೊಡ್ಬಾರ್ದು, ಇಟ್ಸ್ ಓಕೆ, ಯಾರೋ ಬಾಗಲ್ಬಾರ್ದು, ಈಗ ಅವ್ರಿಗೆ ಗೊತ್ತಿಲ್ಲ ಅದರಿಂದ ಅವ್ರಿಗೆ ಬಡಿಬೇಡಮ್ಮ ಬರಬೇಡ ಅಂತ ಹೇಳಿ ಕಡೆ ಬಂದ್ಬಿಡೋತಾನೆ. ಇದೆಲ್ಲವೂ ಕೂಡ ನಾವು ಕಲಿಯೋದು ಪ್ರಕೃತಿನಲ್ಲೇನೆ. ಪ್ರಕೃತಿನಲ್ಲಿ ಕೆಲವೊಮ್ಮೆ ಏನೋ ಕೊಂಬೆ ಬಿದ್ದು ಹೋಗ್ಬೋದು, ಏನೋ ಆಗ್ಬೋದು, ಅದ್ ಬೇಸರ ಮಾಡ್ಕೊಳ್ಳೋದಿಲ್ಲ, ಮತ್ತೊಂದು ಕೊಂಬೆ ಹುಡ್ತಾ ಹೋಗುತ್ತೆ. ಇದನ್ನ ಮಾನ್ಯ ಡಿ ವಿ ಜಿ ಅವ್ರು ಹೇಳ್ತಾರೆ, ತಮ್ಗೆ ರಾಮಸ್ವಾಮಿ ಅಯ್ಯೋರ್ ಅನ್ನೋಂಥ ಗುರುಗಳು ಇದನ್ನ ನನ್ಗೆ ಕಲಿಸ್ಕೊಟ್ರು, ನಾನು ಆತನ್ಗೆ ಯಾವತ್ತೂ ಕೃತಜ್ಞ ಅಂತ. ತುಂಬಾ ಬಾಲ್ಯದಲ್ಲಿ ಅವರ ಘಟನೆಗಳನ್ನ ಹೇಳ್ಬೇಕು ಅನ್ಸುತ್ತೆ ನನಗೆ, ಹೇಗೆ ಅವರು ಪ್ರಕೃತಿ ಜೊತೆ ಒಡನಾಡ್ತಾ ಇದ್ರು, ಅವುಗಳಿಂದ ಏನೇನ್ ಪೇಚುಗಳಾಯ್ತು, ಏನೇನ್ ಕಲ್ತರು ಅಂತ ಅದೆಲ್ಲ ಇನ್ಯಾವಾಗ್ಲಾದ್ರೂ ಹೇಳೋಣ, ಸಮಯ ಸಾಕಾಗೋದಿಲ್ಲ. ಈಗ ನಾವು ಮುಂದಿನ ಕಗ್ಗಕ್ಕೆ ಕಾಲಿಡೋಣ. ರವಿಶಂಕರ್ ಅವರು ಇವಾಗ ಮಧುರವಾಗಿ ಹಾಡಲಿದ್ದಾರೆ.
ಋತು ಚಕ್ರ ತಿರುಗುವುದು ಕಾಲ ನೆದೆ ಮರುಗುವುದು ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು ಋತು ಚಕ್ರ ತಿರುಗುವುದು ಕಾಲ ನೆದೆ ಮರುಗುವುದು ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ ನನಗೆ ತುಂಬಾ ಪ್ರಿಯವಾದಂತಹ ಕಗ್ಗುಗಳಲ್ಲಿ ಇದು ಒಂದು. ಋತು ಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿ ಧರಿಸುವಳು ಗರ್ಭ ಮತ್ತುದಿಸುವುದು ಜೀವ ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ನೋಡಿ, ಕಗ್ಗುಗಳಲ್ಲಿ ಈ ನಾಲ್ಕನೇ ಸಾಲಿನ ಏನು ಪದಗಳಿದೆಯೋ, ಪದಗುಚ್ಛ ಇದೆಯೋ, ಅದು ನಮಗೆ ಒಂದು ಸಂದೇಶವನ್ನ ಕೊಡುತ್ತೆ. ಅದರಿಂದ ನಾವು ಆ ಮೌಲ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಇದರಲ್ಲಿ ತುಂಬ ದಿವ್ಯವಾದಂಥ ಒಂದು ಸಂದೇಶ ಅಂದರೆ ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ನಿರಂತರವಾಗಿ ಕೃಷಿ ನಡೆಯುತ್ತೆ. ನಾವೆಲ್ಲ ಕೆಲಸ ಮಾಡುವಾಗ ಅಯ್ಯೋ ನೆನ್ನೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿಬಿಟ್ಟಂಪ, ಇವತ್ತು ನಾವು 4 ದಿವಸ ರೆಸ್ಟ್ ತೊಗೊಂಡ್ಬಿಡೋಣ ಅಂತ ನಾವು ಮಾತಾಡ್ತೀವಲ್ವಾ? ಆದರೆ ಪ್ರಕೃತಿಯಿಂದ ಕಲಿಬೇಕಾದದ್ದು ಏನು ಅಂತ ಮಾನ್ಯ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ. ಋತು ಚಕ್ರ ತಿರುಗುವುದು, ವಸಂತ ಋತು ಬರುತ್ತೆ, ಗ್ರೀಷ್ಮ ಬರುತ್ತೆ, ವರ್ಷ ಬರುತ್ತೆ, ಎಲ್ಲ ಬರ್ತಾ ಬರ್ತಾ ಹೋಗುತ್ತೆ, 6 ಋತುಗಳು ಕಳೆದು ಹೋಗುತ್ತೆ. ಈ ಋತುಮಾನಕ್ಕೆ ಕಾರಣ ನಮಗೆ ಗೊತ್ತು, ಭೂಮಿ ಪಾಪ ತಾನು ನಮಗಾಗಿಯೋ ಏನೋ ಗೊತ್ತಿಲ್ಲ, ಈ ಋತುಗಳ ಆನಂದ ನಮಗೆ ಸಿಗಲಿ ಅಂತಲ ಏನೋ ತಾನು ವಾಲ್ಕೊಂಡು ಸೂರ್ಯನ ಸುತ್ತ ತಿರುಗತ್ತೆ. ಎಂತ ಕಲ್ಪನೆ ಅಲ್ವಾ ಅದು! ನಮ್ಮ ಅಮ್ಮ ಎಷ್ಟು ಕಷ್ಟಪಟ್ಟು ನೆಟ್ಟಿಗೆ ನಿಂತ್ಬಿಟ್ರೆ ಪಾಪ ಒಬ್ರಿಗೆ ಮಾತ್ರ ಸಿಗತ್ತೆ ಬೆಳಕು, ಇನ್ನೊಬ್ರಿಗೆ ಸಿಗಲ್ಲ ಅಂದ್ಬಿಟ್ಟು ವಾಲ್ಕೊಂಡು ಆಗೋದ್ರಿಂದ ಒಂದೊಂದ್ ಕಡೆಗೆ ಒಂದೊಂದು ಸಾಲಿ ಬೇಕಷ್ಟು ಬೇಡದಷ್ಟು ಬೆಳಕುಗಳು ಸಿಗ್ತಾ ಈ ಋತುಮಾನಗಳಾಗ್ತಾ ಇವೆ. ನಾವು ಇದನ್ನ ಆನಂದನೂ ಪಡ್ತಾ ಇದ್ವಿ. ಆದ್ರೆ ಕೆಲವೊಂದ್ಸಾರಿ ಏನಾಗತ್ತೆ, ಈ ಶಿಶಿರ ಋತು ಬರುವಾಗ ನಮ್ಗೆ ನೋಡಿದ್ವಿ ಎಲ್ಲ ಒಣಗ್ತಾ ಇದಲ್ಲಪ್ಪ ಏನಪ್ಪ ಗತಿ ಅನ್ನುವಾಗ ಕಾಲನಿದೆ ಮರುಗುವುದು. ಹೆದರ್ಬೇಡ ಹೆದರ್ಬೇಡ, ಮತ್ತೆ ಬರ್ತೆ, ಒಳ್ಳೆ ಕಾಲ ಬರುತ್ತೆ ಅಂತ ಹೇಳುವಾಗ ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ಮೃತನ ಮಣ್ಣಿಂದ ಅಂದ್ರೆ ಬಂಜರಾಗ್ಬಿಟ್ಟಿದೆ ಭೂಮಿ, ಮತ್ತೇನು ಬೆಳೆಯೋದೇ ಇಲ್ವಾ ಅನ್ನುವ ಹಾಗಿದ್ದಂಥದ್ದು ಹೊಸ ಹುಲ್ಲು ಬೆಳೆಯುತ್ತಂತೆ. ಕ್ಷಿತಿ ಧರಿಸುವಳು ಗರ್ಭ ಮತ್ತುದಿಸುವುದು ಜೀವ. ನೋಡಿ, ಅವಳು ಗರ್ಭ ಧರಿಸಿರ್ತಾಳೆ, ಒಳಗೇನೋ ಪ್ರಕ್ರಿಯೆ ಆಗ್ತಾ ಇರುತ್ತೆ, ಸತತ ಕೃಷಿಯೋ ಪ್ರಕೃತಿ, ಅದಾಗ್ತಾ ಇರೋದು ನಮ್ಗೆ ಗೊತ್ತೇ ಆಗಿರೋದಿಲ್ಲ, ನಿರಂತರವಾಗಿ ನಡೀತಾ ಇರತ್ತೆ. ಇಲ್ಲಿ ನಾವು ನೋಡ್ತೀವಿ ಗರ್ಭಿಣಿ ಹೆಣ್ಣು ಮಕ್ಕಳನ್ನ ನೋಡ್ತೀವಿ, 9 ತಿಂಗಳು ಪ್ರಕ್ರಿಯೆ ಆಗ್ತಾ ಇರತ್ತೆ. ನಾವು ಬರ್ತ್ಡೇ ಅಂತ ಆಚರಿಸ್ತೀವಿ, ಹುಟ್ಟುಬ ಹಬ್ಬ ಅಂತ, ಅವತ್ತೇ ಹುಟ್ಟುತ್ತೆ ಮಗು, ಅದರ ಹುಟ್ಟಿನ ಅಂಕುರ ಯಾವಾಗ್ಲೂ ಆಗಿದೆ. ಆದ್ರೆ ಈ ತಾಯಿ ಅದನ್ನ ಪೋಷಿಸ್ತಾ ಕೃಷಿ ಮಾಡ್ತಾ ಅದನ್ನ ಒಳಗಡೆ ಒಂದು ರೂಪ ಕೊಟ್ಟು ಯಾವಾಗ ಈ ಭೂಮಿಗೆ ಬರಲಿಕ್ಕೆ ತಯಾರಾಗಬಹುದೋ ಆ ಸತ್ವಗಳನ್ನೆಲ್ಲ ಕೊಟ್ಟು ನಂತರ ಹೊರಗೆ ತರ್ತಾಳಲ್ಲ ತಾಯಿ. ಅಂದ್ರೆ ಅವಳು ಕೃಷಿ ಮಾಡಿಲ್ವೇ, ಅವತ್ತೊಂದಿವಸ ಹೆತ್ತಲ ಅವಳು, ಎಷ್ಟು ಕಷ್ಟಪಟ್ಟಿರ್ಬೋದು ಅದಕ್ಕೋಸ್ಕರ. ಹಾಗೇನೆ ಭೂಮಿ ಕೂಡ, ಭೂಮಿ ತಾಯಿ ಅನ್ನೋದು ಸತತ ಕೃಷಿ ಮಾಡ್ತಾ ಇರುತ್ತೆ ಅಂತ. ಈ ಕೃಷಿಯನ್ನ ಮಾಡ್ತಾನೆ ಇರ್ಬೇಕು, ಅದನ್ನ ಮೇಲೆ ನಂಬಿಕೆ ಇರ್ಬೇಕು. ಅಂದ್ರೆ ನಮ್ಮ ಬದುಕಿನಲ್ಲಿ ಯಾವುದೋ ಒಂದ್ಸರಿ ಏನೋ ಬೇಡದ್ದಾಗತ್ತಪ್ಪ, ಆಗ ಅಯ್ಯೋ ನನ್ನ ಬದುಕಿನಲ್ಲಿ ಮತ್ತೇನು ಆಗೋದೇ ಇಲ್ವೇ, ಒಳ್ಳೇದೇ ಆಗೋದೇ ಇಲ್ವೇ ಅಂತ. ಇವೆಲ್ಲವೂ ಕೂಡ ಮುಂಬರುವ ಒಳಿತಿನ ದಿನಕ್ಕಾಗಿ ಆಗ್ತಾ ಇರ್ಬೋದು ಅಂತ ಈ ಕಗ್ಗದ ಮೂಲಕ ನಾವು ಯಾಕೆ ತಿಳ್ಕೊಳ್ಬಾರ್ದು? ಮಾನ್ಯ ಡಿ ವಿ ಜಿ ಅವ್ರಿಗೆ ಇದೆಲ್ಲ ನಂಬಿಕೆ ಇತ್ತೋ ಏನೋ. ನೋಡಿ, ಅವರು ಒಂದು ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಂದ್ರೆ ಒಂದು ಪತ್ರಿಕೆನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಎಷ್ಟು ಕೆಲಸ ಮಾಡ್ತಿರ್ತಾರೆ ಅಂದ್ರೆ, ಉಪ ಸಂಪಾದಕರಾಗಿದ್ರು ಕೂಡ ಸಂಪಾದಕರಾಗಿರ್ತಾರೆ ಒಬ್ರು ರಾಮಸ್ವಾಮಿ ಅಯ್ಯಂಗಾರ್ ಅಂತ. ಅವ್ರ ಕೆಲ್ಸಗಳನ್ನು ಇವರೇ ಮಾಡಿಕೊಂಡು ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ತುಂಬಾ ನಿಷ್ಠೆಯಿಂದ ಮಾಡ್ತಾ ಇರ್ತಾರೆ ಅವರು.
ಇವರು ತುಂಬಾ ಯಂಗ್ ಇರುವಾಗ್ಲೇ ನಿಶ್ಚಯ ಮಾಡ್ಬಿಟ್ಟಿರ್ತಾರಂತೆ, ಅಂದ್ರೆ ನಾನು ಹೀಗೇ ಇರಬೇಕು ನನ್ನ ಬದುಕು, ಈ ಮೌಲ್ಯಗಳಿಂದ ಅಲ್ಲಾಡಬಾರ್ದು ಅಂತೆಲ್ಲ ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ. ಬಹುಶಃ ಪ್ರಕೃತಿ ಕಲಿಸಿತ್ತೋ ಏನೋ ಅವ್ರಿಗೆ, ಅದಕ್ಕೆ ಮತ್ತೆ ಮತ್ತೆ ಗುರು ಗುರು ಅಂತ ಹೇಳ್ತಾರೆ. ಈ ಕೆಲಸ ಮಾಡುವಾಗ ಒಂದ್ಸರಿ ಅವ್ರಿಗೆ ಗೊತ್ತಾಗತ್ತೆ, ಸೆಂಟ್ರಲ್ ಕಾಲೇಜಿನಲ್ಲಿ ಈ ಅಧಿಕಾರಿಗಳಿಗೂ ಹಾಗೂ ಅಡುಗೆಯವ್ರಿಗೂ ನಡುವೆ ಒಂದಿಷ್ಟು ಏನೋ ವಾಗ್ಯುದ್ಧಗಳಾಗಿದೆ, ಏನೋ ಆಗಿದೆ ಅಂತ. ಆಗ್ಬಿಟ್ಟಾದ್ಮೇಲೆ ಯಾವಾಗ್ಲೋ ಒಂದ್ಸರಿ ಏನಾಗುತ್ತೆ, ಊಟದಲ್ಲಿ ಅನ್ನದಲ್ಲಿ ಬೇಡದ ಪದಾರ್ಥ ಸೇರಿಸಲಾಗಿದೆ, ಅದರಿಂದ ಸ್ವಲ್ಪ ಆರೋಗ್ಯಕ್ಕೆ ವ್ಯತ್ಯಯ ಆಗಿದೆ ಕೆಲವರಿಗೆ ಅನ್ನೋ ವಿಷಯ ಗೊತ್ತಾಗತ್ತೆ. ತಕ್ಷಣ ಡಿ ವಿ ಜಿ ಅವರು ಒಬ್ರು ಲಾಯರ್ನು ಕರ್ಕೊಂಡು ಹೋಗಿ ಅಲ್ಲಿ ವಿಷಯವನ್ನೆಲ್ಲ ಚೆನ್ನಾಗಿ ಗಮನಿಸಿ ಗೊತ್ತಮಾಡ್ಕೊಂಡು ಆ ನಂತರ ಲೇಖನ ಬರೆದ್ಬಿಟ್ಟು ಅಡುಗೆ ಒಂದು ನಿಜಕ್ಕೂ ತಪ್ಪು ಅಂತ ಹೇಳಿ ಬರೀತಾರಂತೆ. ಬರೀತಾರೆ ಸೆಂಟ್ರಲ್ ಕಾಲೇಜಿನ ಅಡುಗೆಯೋನು ಅಂತ ಬರೀತಿದ್ದಾಗೆ ಆ ಸೆಂಟ್ರಲ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿರ್ತಾರೆ ಟಾಯ್ಲೆಟ್ ಅವರು, ಅವ್ರಿಗೂ ಈ ವಾರ್ಡನ್ನು ಇವ್ರುಗಳಿಗೆಲ್ಲ ಬೇಸರ ಆಗ್ಬಿಡ್ತೆ. ಅಯ್ಯೋ ಏನಪ್ಪ ನಮ್ಮ ಕಾಲೇಜಿನ ಹೆಸರು ಹಿಂಗ್ ಬಂದ್ಬಿಡ್ತಲ್ಲ ಅಂತ. ಮಾಡಿರೋ ತಪ್ಪು ಅಡುಗೆಯೋನು, ಆದ್ರೂ ಕಾಲೇಜ್ ಹೆಸರು ಬಂದ್ಬಿಡ್ತಲ್ಲ ಅಂತೇಳ. ಅವ್ರೇನ್ ಮಾಡ್ತಾರೆ, ಈ ಅಡುಗೆಯೋನ್ ಕರ್ಕೊಂಬಂದು, ಏ ಮಾನನಷ್ಟ ಮುಕದ್ದಮೆ ಹಾಕಯ್ಯ ನೀನು ಪತ್ರಿಕೆ ಮೇಲೆ, ನಾವ್ ನಿನ್ ಜೊತೆಗಿದ್ದೀವಿ, ಏ ನಮ್ ಕಾಲೇಜಲ್ಲಿ ಹೆಸರೆಲ್ಲ ಬಂದ್ಬಿಡ್ತಲ್ಲ ಅಂತ ಅವರು ಸ್ವಲ್ಪ ಚುಚ್ಚಿಕೊಡ್ತಾರೆ. ಅವನು ಮಾನನಷ್ಟ ಮುಕದ್ದಮೆಯನ್ನು ಹೂಡ್ಬಿಡ್ತಾನೆ. ಈ ವಿಷಯ ಮಾನ್ಯ ಡಿ ವಿ ಜಿ ಅವ್ರಿಗೆ ಗೊತ್ತಾಗೋದಿಲ್ಲ, ಆದ್ರೆ ಫಸ್ಟ್ ರಾಮಸ್ವಾಮಿ ಅಯ್ಯಂಗಾರ್ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಅವ್ರೇನ್ ಮಾಡ್ತಾರೆ, ಹೆದರ್ಬಿಡ್ತಾರೆ, ಅಯ್ಯೋ ಪತ್ರಿಕೆ ಕೆಟ್ಟ ಹೆಸರಲ್ಲಿ ಬಂದ್ಬಿಡುತ್ತೋ ಅಥವಾ ಮಾನನಷ್ಟ ಮುಕದ್ದಮೆಯಿಂದ ನಾನೇನ್ ದುಡ್ಡು ಕೊಡ್ಬೇಕಾಗುತ್ತೋ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಒಂದು ಕ್ಷಮಾಪಣೆ ಪತ್ರ ಬರೆದ್ಬಿಡ್ತಾರಂತೆ. ಇದು ವಿಷಯ ತಿಳಿದ ಮೇಲೆ ಡಿ ವಿ ಜಿ ಅವ್ರಿಗೆ ಬಹಳ ಬೇಜಾರಾಗತ್ತೆ. ಅಂದ್ರೆ ಅಲ್ಲಿ ಕ್ಷಮಾಪಣೆ ಪತ್ರ ಬರೆದ್ರು ಅಂದ್ರೆ ಅರ್ಥ ಏನಾಯ್ತು, ನಾನು ತಪ್ಪು ವರದಿ ಮಾಡಿದ್ದೆ ಅಂತ. ಹಾಗಾದ್ರೆ ಇಂಥ ಸಂಸ್ಥೆನಲ್ಲಿ ಎಲ್ಲಿ ಮೌಲ್ಯಕ್ಕೆ ಬೆಲೆ ಇಲ್ವೋ ನಾನು ಅಲ್ಲಿ ಇರೋದಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಟ್ಬಿಡ್ತಾರಂತೆ. ರಾಜೀನಾಮೆ ಕೊಡ್ತಿದ್ದಾಗೆ ಗೆಳೆಯರೆಲ್ಲ ಕೇಳ್ತಾರೆ, ಅಯ್ಯಯ್ಯ ನೀನ್ ಹೀಗ ರಾಜೀನಾಮೆ ಕೊಟ್ಬಿಟ್ರೆ ನಿನ್ನ ಸಂಸಾರದ ಗತಿ ಏನು ಅಂದ್ರೆ, ಅವರೇನಿಲ್ಲ ದೇಶೋ ವಿಶಾಲ ಪ್ರಭೋಪ್ಯನಂತಹ ಅಂದ್ಬಿಡ್ತಾರೆ. ಅಂದ್ರೆ ದೇಶ ವಿಶಾಲವಾಗಿದೆ, ಬೇಕಾದಷ್ಟು ಪ್ರಭುಗಳಿದ್ದಾರೆ, ಬೆಳೆಯುತ್ತೆ ಬಿಡು, ನಿರಂತರವಾಗಿ ನನ್ನ ಕೃಷಿ ಮೌಲ್ಯಯುತವಾಗಿ ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಬಹುಶಃ ಈ ಕಗ್ಗದಿಂದ ತಿಳಿತೋ ಏನೋ ಅಂತ ನನ್ಗನ್ಸುತ್ತೆ. ಈಗ ಮುಂದಿನ ಕಗ್ಗಕ್ಕೆ ಹೋಗೋಣ. ರವಿಶಂಕರ್ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ತೃಣಕ್ಕೆ ಹಸಿರಲ್ಲಿ ಅದು ಬೇರಿನದೆ ಮಣ್ಣಿನದೆ ದಿನಪನದೆ ಚಂದ್ರನದೆ ನೀರಿನದೆ ನಿನದೆ. ತೃಣಕ್ಕೆ ಹಸಿರಲ್ಲಿ ಅದು ಬೇರಿನದೆ ಮಣ್ಣಿನದೆ ದಿನಪನದೆ ಚಂದ್ರನದೆ ನೀರಿನದೆ ನಿನದೆ. ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವು ನೋಡು, ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವು ನೋಡು. ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ತುಂಬಾ ಚೆನ್ನಾಗಿ ಹಾಡಿದ್ರಿ ರವಿಶಂಕರ್. ತೃಣಕ್ಕೆ ಹಸಿರೆಲ್ಲಿ ಅದು ಬೇರಿನದೆ ಮಣ್ಣಿನದೆ ದಿನಪನದೆ ಚಂದ್ರನದೆ ನೀರಿನದೆ ನಿನದೆ. ಯಾರಿಂದ ಈ ಹುಲ್ಲಿಗೆ ಹಸಿರು ಬಣ್ಣ ಬಂತು ಅಂತ ವಿಜ್ಞಾನಿಗಳನ್ನ ಕೇಳಿದ್ರೆ ಹೇಳ್ಬಿಡ್ತಾರೆ, ಕ್ಲೋರೋಫಿಲ್ ಅಂತ ಇದೆ ಅದಕ್ಕೋಸ್ಕರ ಬಂತು ಅಂತ. ಆದ್ರೆ ಆ ಕ್ಲೋರೋಫಿಲ್ ಹುಟ್ಟಿದ್ದೆಲ್ಲಿಂದ ಬಂದಿದ್ದೆಲ್ಲಿಂದ ಎಲೆಗೆ ಯಾಕೆ ಬಂತು ಹೇಗೆ ಬಂತು ಅದಕ್ಕೆ ಕಾರಣ ಯಾರು? ಸುಮ್ಮನೆ ಒಂದೇ ಮೂಲದಲ್ಲಿ ಎಲೆ ಕೆತ್ತಿಬಿಟ್ರೆ ಒಂದು ಹಸಿರು ಬಂದ್ಬಿಡುತ್ತೆಯೇ? ಪೇಂಟ್ ಯಾರು ಮಾಡಿದ್ರು? ತೃಣಕ್ಕೆ ಹಸಿರೆಲ್ಲಿ ಅದು ಬೇರಿನದೆ ಮಣ್ಣಿನದೆ ದಿನಪನದೆ, ದಿನಪ ಅಂದ್ರೆ ಸೂರ್ಯ, ಚಂದ್ರನದೆ ನೀರಿನದೆ ಅಥವಾ ನಿನದೆ, ಅಥವಾ ನೀನೇನಾರು ಮ್ಯಾಜಿಕ್ ಮಾಡಿದೆಯೇನಯ್ಯ? ಹೇಗ್ ಬಂತು ಅದು? ನಿನಗೆ ಉತ್ತರ ಕಂಡಿಡಿಯಕ್ಕಾಗಲ್ಲ. ಸೃಷ್ಟಿಯ ರಹಸ್ಯಗಳು ತುಂಬಾ ಇವೆ. ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ಆ ಗುಣಕ್ಕೆ ಒಂದಲ್ಲ ಕಾರಣ ಬೇಕಾದಷ್ಟಿದೆ.
ನೀನ್ ಅದ್ರದ್ದು ಆಲೋಚನೆ ಮಾಡ್ಬೇಡ, ಯಾಕೆ ನಿನಗೆ ಅದು ಉತ್ತರನೂ ಸಿಗೋದಿಲ್ಲ. ಎಷ್ಟೆಲ್ಲರ ಜನಗಳ ಕಾರಣದಿಂದ, ಎಷ್ಟೆಲ್ಲ ವಿಷಯಗಳ ಕಾರಣದಿಂದ, ಎಷ್ಟೆಲ್ಲ ಅಂಶಗಳ ಕಾರಣದಿಂದಾಗಿ ಆ ಹುಲ್ಲಿಗೆ ಹಸಿರು ಬಣ್ಣ ಬಂದಿದೆ. ನಾವೆಲ್ಲರೂ ಹಾಗೇನೆ, ನಾವ್ಯಾರು ಕೂಡ ಒಬ್ರೊಬ್ರೆ ನಾವೇ ಏನೋ ಆಗ್ಬಿಡ್ತೀವಿ ಅನ್ನೋದು ಭ್ರಮೆ. ನಮ್ಗೆ ತುಂಬಾ ಜನರು ಸೇರಿ ಸೇರಿ ನಾವು ಹೀಗಾಗಿರ್ತೀವಿ. ಅದಕ್ಕೆ ಒಂದು ಕಗ್ಗದಲ್ಲಿ ಹೇಳ್ತಾರೆ ಅವರು, ವರ್ವ ನಾನೆಂದು ನೀನೆಂತೂ ತಿಳಿಯುವೆ ಜಗದಿ. ನಾವೆಲ್ಲ ನಾನೊಬ್ಳಿದ್ದೀನಿ ನಾನೊಬ್ಳಿದ್ದೀನಿ ಅಂತ ಹೇಳ್ತೀವಲ್ವ, ವರ್ವ ನಾನೆಂದು ನೀನೆಂತೂ ತಿಳಿಯುವ ಜಗದಿ, ನೂರ್ವ ರಣಗಿಹರು ನಿನ್ನ ಆತ್ಮಕೋಶದಲ್ಲಿ. ತುಂಬಾ ಜನ ಇದ್ದಾರೆ, ಎಷ್ಟೊಂದ್ ಜನದಿಂದ ನೀನು ಇದನ್ನೆಲ್ಲ ಕಲ್ತು ಕಲ್ತು ನೀನ್ ಬರ್ತಾ ಇದೀಯ, ಒಬ್ಳಿಗೆ ನಿನ್ ಕೈಲಿ ಆಗುದಿಲ್ಲ. ನೂರ್ವ ರಣಗಿಹರು ನಿನ್ನ ಆತ್ಮಕೋಶದಲ್ಲಿ, ಪೂರ್ವಿಕರು, ಜೊತೆಯವರು, ಬಂಧು, ಸಖ, ಶತ್ರುಗಳು, ಶತ್ರುವಿಂದನೂ ನಾವು ಕರಿತೀವಿ. ಸರ್ವರಿಂ ನಿನ್ನ ಗುಣಮಂಕುತಿಮ್ಮ, ಎಂತ ಗುಣ. ಇದನ್ನ ಮತ್ತೆ 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 ನಾವು ಹೇಳ್ಕೊಳ್ತಾ ಇರುವಾಗ ನಮ್ಮೊಳಗಿನ ಅಹಂಕಾರ ಇದೆಯಲ್ಲ, ಹುಟ್ಟುತ್ತಿದ್ದಾಗ ನಮ್ಗೆ ಏನಿಲ್ಲದೆ ಹೋದ್ರು ಅಹಂಕಾರ ಅನ್ನೋದೊಂದು ಕೊಟ್ಟುಬಿಟ್ಟಿದ್ದಾನೆ ಭಗವಂತ. ಬೇಕು ಅಂತಕೇನೆ ನೋಡೋಣ ಇವಳು ಎಷ್ಟ್ರ ಮಟ್ಟಿಗೆ ಜ್ಞಾನವನ್ನ ಸಂಪಾದಿಸ್ಕೋತಾ ಅಹಂಕಾರವನ್ನ ಕಡಿಮೆ ಮಾಡ್ಕೊಳ್ಬಹುದಾ ಅಂತ. ಆದ್ರೆ ನಾವೆಲ್ಲರೂ ಕೂಡ ಅಹಂಕಾರವನ್ನ ಹೊತ್ತಿ ಇಟ್ಬಿಟ್ಟಿದೀವಿ, ಅದ್ ಮಾಡ್ಬೇಡ, ನಿನ್ನ ಕಣ್ಣಿನ ಪುಣ್ಯವೋ ನೋಡು ಅಂತ. ಇದು ತುಂಬಾ ರೂಢಿಸ್ಕೊಂಡಿದ್ರು ಮಾನ್ಯ ಡಿ ವಿ ಜಿ ಅವರು, ಅವ್ರಿಗೆ ಚೆನ್ನಾಗ್ ಗೊತ್ತಿತ್ತು. ಯಾವುದೇ ಕೆಲಸವೂ ಕೂಡ ಒಬ್ಬರಿಂದ ಒಂದರಿಂದ ಆಗುದಿಲ್ಲ ಅಂತ, ಅದನ್ನ ಅವರು ಸಂತೋಷ ಕೂಡ ಪಡ್ತಾ ಇದ್ರು. ಇದಕ್ಕೆ ಒಂದು ಸ್ವಾರಸ್ಯಕರವಾದಂತ ಒಂದು ಘಟನೆಯನ್ನ ನಾನು ಅನ್ಪಿಸ್ಕೊಂಡು ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದ್ಸರಿ ಅವರು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜ್ಗೆ ಹೋಗ್ತಾರೆ. ಅಲ್ಲಿ ಕನ್ನಡ ಪ್ರಾಧ್ಯಾಪಕರು ಎಸ್ ವಿ ಪರಮೇಶ್ವರ ಭಟ್ರು ಅಂತ ಇರ್ತಾರೆ. ಅವರು ಡಿ ವಿ ಜಿ ಅವರ ಮಗ ಬಿ ಜಿ ಎಲ್ ಸ್ವಾಮಿಗೆ ಒಳ್ಳೆ ಗೆಳೆಯ. ಸೊ ಗೆಳೆಯನ ತಂದೆ ಡಿ ವಿ ಜಿ ಅಂಥ ಪ್ರಸಿದ್ಧ ವ್ಯಕ್ತಿ, ನಮ್ಮ ಕಾಲೇಜಿಗೂ ಬರಲಿ, ನಮಗೂ ಆಸೆ ಇರುತ್ತಲ್ವ ಬೇರೆ ಬೇರೆಯವ್ರು ಒಳ್ಳೊಳ್ಳೆಯವ್ರು ಬಂದು ಕಾರ್ಯಕ್ರಮ ನಡೆಸ್ಕೊಡ್ಲಿ ಅಂತ ಗುಂಡಪ್ಪನವ್ರನ್ನ ಕರೀತಾರೆ ಎಸ್ ವಿ ಪರಮೇಶ್ವರ ಭಟ್ರು. ಆಯ್ತು ಅಂತ ಗುಂಡಪ್ಪನವ್ರು ಹೋಗ್ತಾರೆ, ಭಾಷಣ ಕಾರ್ಯಕ್ರಮ ಎಲ್ಲ ಆಗತ್ತೆ. ಆ ನಂತರ ಊಟದ ಕಾರ್ಯಕ್ರಮ, ಎಲ್ಲ ಬಾಳೆ ಎಲೆ ಹಾಕಿ ಎಲ್ಲ ಒಂದೊಂದೇ ಒಂದೊಂದೇ ನಮಗೆ ಗೊತ್ತಿದೆ ಅಲ್ಲ, ಪಾಯಸದಿಂದ ಮೊದಲುಗೊಂಡು ಎಲ್ಲ ಸುತ್ತಲೂ ಕೂಡ ವ್ಯಂಜನಗಳನ್ನ ಬಡಿಸಿ ಆ ನಂತರ ಅನ್ನ ಹಾಕ್ತಾರೆ, ಅದ್ರ ಮೇಲೆ ತುಪ್ಪ ತೊಬ್ಬೆ ಎಲ್ಲ ಬರುತ್ತೆ. ಅದ್ ನೋಡ್ತಾರೆ ಗುಂಡಪ್ಪನವರು. ನಾವಾದ್ರೆ ಹಾ ಬಂತ ತಿಂದ್ವಾ ಎದ್ವಿ, ಇಲ್ಲ ಅವ್ರಿಗೆಲ್ಲದ್ರಲ್ಲೂ ಕೂಡ ರಸಿಕತೆ, ಅದನ್ನ ಗೌರವಿಸ್ತಿದ್ರು ಆನಂದಿಸ್ತಿದ್ರು. ಅವ್ರು ತಕ್ಷಣವೇ ಒಂದು ಶ್ಲೋಕವನ್ನ ರಚಿಸ್ಬಿಡ್ತಾರೆ, ಅನ್ನ ಸಿಂಹಾಸನಾಸೀನೋ. ನೋಡಿ ಅನ್ನ ಸಿಂಹಾಸನ, ಅದ್ರ ಮೇಲೆ ಆಸೀನು ಘೃತ ಮಂತ್ರಿ ಸಮನ್ವಿತ, ಘೃತ ಮಂತ್ರಿ ಅಲ್ಲಿ ನಿಂತ್ಕೊಂಡಿದ್ದಾನೆ ಅನ್ನದ ಗುಪ್ಪೆ ಮೇಲೆ. ಅನ್ನ ಸಿಂಹಾಸನಾಸೀನೋ ಘೃತ ಮಂತ್ರಿ ಸಮನ್ವಿತ ಸೋಪಸ್ಕರ ಪರಿವಾರ. ಸೋಪಸ್ಕರ ಅಂದ್ರೆ ವ್ಯಂಜನಗಳು, ಕೋಸಂಬರಿ, ಪಲ್ಯ, ಉಪ್ಪಿನಕಾಯಿ, ಚಿತ್ರಾನ್ನ, ಬೋಂಡ ಇವೆಲ್ಲವೂ ಕೂಡ ಸುತ್ತಲು. ಸೋಪಸ್ಕರ ಪರಿವಾರ ಸೂಪಭೂಪೋ ವಿರಾಜತೆ. ಸೂಪ ಅಂದ್ರೆ ತೊವೆ, ತೊವ್ವೇನೆ ಭೂಪ ಅಂತೆ ರಾಜ, ಅವನ್ ರಾಜನಂತೆ ಬರ್ತಾನೆ. ಎಲ್ಲರೂ ವಿರಾಜ ಎಲ್ಲಕ್ಕೂ ಪರಿಕರಗಳು ಬಂದ್ಮೇಲೆ ಅವನ್ ಬರ್ತಾನೆ, ತೊವ್ವೆಯನ್ನ ಹಾಕ್ತಾರೆ, ಅವನು ರಾಜ, ಅವನು ವಿರಾಜಮಾನನಾಗಿದ್ದಾನೆ ನೋಡಿ ಹೇಗಿದೆ ಅಂದ್ಕೊಂಡು ಸವಿತಾ ಹೋಗ್ತಾರೆ ಅವ್ರ ಊಟನ. ಇದನ್ನ ಕೇಳ್ದಂತ ಎಲ್ಲರಿಗೂ ಕೂಡ ಒಂಥರ ನಗು ಕೂಡ, ಏನಪ್ಪ ಇಷ್ಟು ಅದ್ಭುತವಾಗಿ ರಚನೆ ಮಾಡಿದ್ದಾರೆ ಅಂತ. ಅಲ್ಲಿಗೆ ನಿಲ್ಲೋದಿಲ್ಲಂತೆ, ಮತ್ತೆ ಮತ್ತೆ ಬೇರೆ ಬೇರೆ ಅವರು ಕಾವ್ಯದ ರಚನೆಯನ್ನ ಮಾಡ್ತಾ ಊಟವನ್ನು ಕೂಡ ಅವರು ಸ್ವಾದ ಮಾಡ್ತಾ ಆನಂದಿಸ್ತಾರೆ. ಇದನ್ನ ಕೇಳ್ತಾ ಪಕ್ಕದಲ್ಲೇ ಕೂತಿದ್ದಂತ ಎಸ್ ವಿ ಪರಮೇಶ್ವರ ಭಟ್ರು ಮಾತ್ರ ದಿಗ್ಭ್ರಾಂತರಾಗಿ ಕೇಳೋದ್ರಲ್ಲೇ ಅವರು ಬಾಯಿ ಕೈ ಚಾಚಷ್ಟು ಕೆಲಸನೇ ಮಾಡ್ತಾ ಇರೋದಿಲ್ಲ. ಊಟದ ಕಡೆ ಹಂತಕ್ಕೆ ಬಂದು ನೋಡಿದ್ರೆ ಡಿ ವಿ ಜಿ ಅವರ ಎಲೆ ಪೂರ್ತಿ ಸ್ವಚ್ಛ, ಎಲ್ಲವನ್ನು ಕೂಡ ಭಗವಂತ ನಿನ್ನನ್ನು ಕೊಟ್ಟಿದೀಯ, ಅನ್ನದಾತ ಸುಖಿ ಭವ ಅನ್ನುವ ದೃಷ್ಟಿಯಿಂದ ಎಲ್ಲವನ್ನು ಪ್ರೀತಿಯಿಂದ ತಿಂತಾರೆ. ಎಸ್ ವಿ ಪರಮೇಶ್ವರ ಭಟ್ರು ಪಾಪ ಅರೆ ಬರೆ ತಿಂದು ಹೇಳ್ತಾರೆ ಅಂತ ತಮಾಷೆಯಾಗಿ ಹೇಳ್ತಾರೆ. ಅಂದ್ರೆ ಹೀಗೆ ಅವ್ರಿಗೆ ಗೊತ್ತಿರತ್ತೆ ಯಾವುದು ಒಂದು ಕೆಲಸ ಆಗ್ಬೇಕಾದ್ರು, ಎಷ್ಟೊಂದು ಜನ ಬೇಕು, ಒಂದು ಭೋಜನ ಅಂತ ಆಗ್ಬೇಕಾದ್ರೆ ಏನೆಲ್ಲ ಬೇಕು, ಅದೆಲ್ಲಕ್ಕೂ ಕೂಡ ಒಂದೊಂದು ಸ್ಥಾನ ಇದೆ, ಅದಕ್ಕೆ ಮರ್ಯಾದೆಯನ್ನ ನಾವು ಕೊಡ್ಬೇಕು, ಆಗ ಮಾತ್ರ ನಿನ್ನ ಬದುಕಿಗೂ ಕೂಡ ಗೌರವ ಬರುತ್ತೆ ಅಂತ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆನಿಸದಿರು, ಹೋರುವುದೇ ಜೀವನ ಸಮೃದ್ಧಿಗೋಸುಗ
ನಿನಗೆ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ. ಈ ತರದ ಚಿಂತನೆಗಳನ್ನ ಅವರು ಪ್ರಕೃತಿಯಿಂದ ಕಲಿತು ನೋಡಿ. ಒಂದು ಹುಲ್ಲು, ಹುಲ್ಲನ್ನ ಹಿಡ್ಕೊಂಡು ಇಷ್ಟೆಲ್ಲ ಮಾಡ್ತಾರಲ್ಲ, ಹುಲ್ಗೂ ತುಂಬಾ ಬೆಲೆ ಕೊಡ್ತಾರೆ. ಅದ್ರ ಬಗ್ಗೆ ಎಲ್ಲ ವಿಶದವಾಗಿ ನಾವು ಮಾತಾಡ್ಬೋದು, ಮತ್ತೊಮ್ಮೆ ನೋಡುವ. ಈಗ ಮುಂದಿನ ಕಗ್ಗಕ್ಕೆ ನಾವು ಹೋಗೋಣ. ರವಿಶಂಕರ್ ಅವರು, ಸೃಷ್ಟಿ ಕಥೆ ಕಟ್ಟು ಕಥೆ ವಿಲಯ ಕಥೆ ಬರಿಯ ಕಥೆ, ಹುಟ್ಟು ಸಾವುಗಳೊಂದೇ ಪುರುಳಿನೆರಡು ದಶೆ. ಸೃಷ್ಟಿ ಕಥೆ ಕಟ್ಟು ಕಥೆ ವಿಲಯ ಕಥೆ ಬರಿಯ ಕಥೆ, ಹುಟ್ಟು ಸಾವುಗಳೊಂದೇ ಪುರುಳಿನೆರಡು ದಶೆ. ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆಗೆ, ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆಗೆ. ಸತ್ಯ ಜಗದಲ್ಲಿ ಕಾಣು ಮಂಕುತಿಮ್ಮ, ಸತ್ಯ ಜಗದಲ್ಲಿ ಕಾಣು ಮಂಕುತಿಮ್ಮ, ಸತ್ಯ ಜಗದಲ್ಲಿ ಕಾಣು ಮಂಕುತಿಮ್ಮ, ಸತ್ಯ ಜಗದಲ್ಲಿ ಕಾಣು ಮಂಕುತಿಮ್ಮ. ಎಷ್ಟು ಸೊಗಸಾಗಿ ಹಾಡ್ತಿದ್ದೀರಿ ರವಿಶಂಕರ್, ಸುಮ್ಮನೆ ನೀವು ಹಾಡ್ತಾ ಇರ್ಬೇಕು, ಕೇಳ್ತಾ ಇರ್ಬೇಕು ಅನ್ನುವ ಹಾಗೆ. ಸೃಷ್ಟಿ ಕತೆ, ಕಟ್ಟು ಕತೆ, ವಿಲಯ ಕತೆ, ಬರಿಯ ಕಥೆ. ಈ ನಾವು ಸೃಷ್ಟಿ ಬಗ್ಗೆ ಏನೆಲ್ಲ ಕಥೆಗಳಿದೆ, ವಿಜ್ಞಾನದ ಹೇಳುವ ಕಥೆಗಳಾಗಿರ್ಬೋದು, ಬೇರೆ ಬೇರೆಯವ್ರು ಹೇಳುವಂತ ಕಥೆಗಳಾಗಿರ್ಬೋದು, ಅವೆಲ್ಲವೂ ಕೂಡ ಕಟ್ಟು ಕಥೆ ಅಂದ್ಬಿಡ್ತಾರೆ ಮಾನ್ಯ ಡಿ ವಿ ಜಿ ಅವರು. ಸೃಷ್ಟಿ ಕತೆ, ಕಟ್ಟು ಕತೆ, ವಿಲಯ ಕತೆ, ಬರಿಯ ಕತೆ. ಈ ಪ್ರಳಯ ಪ್ರಳಯ ಅಂತ ನಾವು ನೋಡಿದ್ವಲ್ಲ, ಎಷ್ಟು ಜನ ಮಾತಾಡಿದ್ರು ಏನಾಯ್ತು, ಏನು ಆಗುದಿಲ್ಲ. ಅವೆರಡೂ ಕೂಡ ಅರ್ಥ ಇಲ್ಲದವು. ಹುಟ್ಟು ಸಾವುಗಳು ಒಂದೇ ಪುರುಳಿನ ಎರಡು ದಶೆ. ಪುರುಳು ಅಂದ್ರೆ ಒಂದು ಸಾರ, ಒಂದು ಸಾರದ ಎರಡು ದಶೆ, ಎರಡು ರೂಪಗಳು ಮಾತ್ರ ಹುಟ್ಟು ಸಾವು ಅಂತ ನಾವು ಕೊಡ್ತಾ ಇರೋದು ಹೆಸರನ್ನ. ಯಾವ್ದು ನಿಜದ ಹುಟ್ಟು ಅಂತ ಯಾವುದೂ ಇಲ್ಲ, ನಿಜದ ಸಾವು ಅಂತ ಯಾವುದೂ ಇಲ್ಲ. ಇದು ಕೇವಲ ರೂಪಾಂತರಕ್ಕೆ ನಾವು ಕೊಟ್ಟಿರುವಂತ ಎರಡು ಹೆಸರುಗಳು ನೋಡಿ. ನಾವು ಹುಟ್ಟದ ಮೇಲೆ ನಾವು ಹುಟ್ಟಿದ್ವಿ ಅಂತೇವೆ. ಹುಟ್ಟಕ್ ಮುಂಚೆ ಒಂದು ರೂಪ ಇರ್ಲಿಲ್ವೇ, ಅಮ್ಮನ ಹೊಟ್ಟೆ ಒಳಗೆ ಒಂದು ರೂಪ ಇತ್ತು, ಅದಕ್ಕೂ ಮುಂಚೆ ಕೂಡ ಇನ್ಯಾವುದೋ ರೂಪ ಇತ್ತು, ನಮಗದು ಗೊತ್ತಿಲ್ಲ ಅಷ್ಟೇ. ಇತ್ತು ಯಾವ್ಯಾವ್ದೋ ರೂಪದಲ್ಲಿ, ಯಾವ್ದೋ ಹಳೆ ಎಷ್ಟು ಜನ್ಮಾಂತರಗಳ ರೂಪದಲ್ಲಿ ಬದಲಾವಣೆ ಆಗಿ ಆಗಿ ಬಂದಿತ್ತೋ ಏನೋ. ಈ ರೂಪಾಂತರವನ್ನ ನಾವು ನಮ್ಮ ಬದುಕಿನಲ್ಲಿ ನಾವು ನೋಡೋದನ್ನ ಒಪ್ಕೋತೀವಿ. ನಾವು ಶಿಶುವಾಗಿ ಹುಡ್ತೀವಿ, ನೆಕ್ಸ್ಟ್ ಬಾಲ್ಯಕ್ಕೆ ಬರ್ತೀವಿ, ಕಿಶೋರಾವಸ್ಥೆ ಅಂತ ಹೇಳ್ತೀವಿ, ಯೌವನಾವಸ್ಥೆ ಅಂತೀವಿ, ಪ್ರೌಢಾವಸ್ಥೆಗೆ ಬರ್ತೀವಿ, ವಾರ್ಧಕ್ಯಕ್ಕೆ ಬರ್ತೀವಿ, ಆ ನಂತರ ಹೆಣವಾಗಿ ಹೋಗ್ತೀವಿ ಅಂತಲೇ ಮತ್ತೂ ಕೂಡ ಪರಿವರ್ತನೆ ಆಗತ್ತೆ. ನಮ್ಮ ಮಿತಿ ಕಡಿಮೆ ಅಷ್ಟೇ, ನಮ್ಗೆ ಅರ್ಥ ಆಗೋದು ಇಷ್ಟೇ, ನಮ್ಮ ಬದುಕಿನಲ್ಲಿ ಕಾಣ್ಬೋದದ್ದು, ಆಚೆನೂ ಏನಿಲ್ಲ ಇದೆಯಲ್ಲ ಅದು ನಮಗೆ ಗೊತ್ತಿಲ್ಲ. ಅದಕ್ಕೆ ಅವರು ನೇರವಾಗಿ ಹೇಳ್ತಾರೆ, ಸೃಷ್ಟಿ ಕತೆ, ಕಟ್ಟು ಕತೆ, ವಿಲಯ ಕತೆ, ಬರಿಯ ಕಥೆ, ಹುಟ್ಟು ಸಾವುಗಳು ಒಂದೇ ಪುರುಳಿನೆರಡು ದಶೆ. ಹಾಗಾದ್ರೆ ಏನಾಗ್ತಾ ಇದೆ? ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆಯೇ, ಸತ್ಯ ಜಗದಲ್ಲಿ ಕಾಣು ಮಂಕುತಿಮ್ಮ. ಒಂಥರ ಮೈ ಜುಮ್ ಅನ್ನುತ್ತೆ. ನಿತ್ಯ ಪರಿವರ್ತನೆಯೇ, ಪರಿವರ್ತನೆ ಅನ್ನೋದು ನಾನು ಯಾವತ್ತೋ ಒಂದ್ಸರಿ ಮಾತ್ರ ಇಷ್ಟು ವರ್ಷದ ಕೆಳಗೆ ಹುಡುಗಿಯಾಗಿದ್ದೆ ಆಮೇಲೆ ಯೌವನ ಅಂತ ಅಲ್ಲ. ಕ್ಷಣ ಕ್ಷಣಕ್ಕೂ ಈಗ 5 ನಿಮಿಷಗಳ ಮುಂಚೆ ನಾನು ಏನಾಗಿದ್ನೋ ಅದು ನಾನೀಗ ಅಲ್ಲ, ಪರಿವರ್ತನೆ ಆಗಿದೆ. ಅದು ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಾನೇನ್ ಹೇಳ್ತೀನಿ, ಹಾ ನಿನ್ನೆ ನೀವು ನೋಡಿದ್ರಲ್ಲಪ್ಪ ಅದೇ ಕಣಪ್ಪ ನಾನು ಅಂತ ನಾವು ವ್ಯಾವಹಾರಿಕವಾಗಿ ಹೇಳ್ತೀವಿ. ಆದ್ರೆ ನಿನ್ನೆಯ ನಾನು ನಾನಲ್ಲ, ಈ ಕ್ಷಣದ ನಾನು ಮುಂದೆ ನಾನು ಇರೋದಿಲ್ಲ. ಈ ಬದಲಾವಣೆ ನಿತ್ಯ ಪರಿವರ್ತನೆ ಅಂತ ಹೇಳ್ತಾರೆ. ಅದಕ್ಕೆ ಬರೀ ಪರಿವರ್ತನೆ ಅಷ್ಟೇ ಅಲ್ಲ, ನಾವು ಬೇಸರ ಆಗ್ಬೇಕಾಗಿಲ್ಲ. ಅಯ್ಯೋ ಈ ತರ ಪರಿವರ್ತನೆ ಆಗ್ಬಿಡುತ್ತಲ್ಲ, ನಂದು ಹಳೇದು ಹೋಯ್ತಲ್ಲ ಅಂತ. ಅದಕ್ಕೆ ನಾವು ಕ್ಷಣ ಕ್ಷಣ ಕೂಡ ಆನಂದ ಪಡ್ತಾ ಹೋಗ್ಬೇಕು. ನಾವು ಭೂತದ ಬಗ್ಗೆ ತಲೆ ಕೆಡಿಸ್ಕೊಳ್ದಲೆ ಭವಿಷ್ಯದ ಬಗ್ಗೆ ತುಂಬಾ ಆಲೋಚನೆ ಮಾಡೋದು ಬೇಡ ಅಂತ ಹೇಳ್ತಾರೆ. ಯಾಕೆಂದ್ರೆ ಈಗಾಗ್ಲೆ 5 ನಿಮಿಷದ ಮುಂಚೆ ಏನಾಯ್ತೋ ಅದು ನನ್ನ ಪಾಲಿಗೆ ಭೂತ ಆಗಿ ಹೋಯ್ತು.
ಇದು 5 ನಿಮಿಷಕ್ಕೆ ಬರೋದು ನನಗೆ ಭವಿಷ್ಯ, ಅದಕ್ಕೆ ಅವೆರಡು ಬೇಡ ಆಗೋದಾಗಿ ಆಗುತ್ತೆ. ಇವತ್ತಿನ ವರ್ತಮಾನ, ಈ ಕ್ಷಣದ ವರ್ತಮಾನ, ಅದಕ್ಕೆ ಹೆಚ್ಚು ಹೆಚ್ಚು ಅರ್ಥ ಬರುವ ಹಾಗೆ ನಾವು ಬದುಕ್ತಾ ಹೋಗ್ಬೇಕು ಅಂತ ಮಾನ್ಯ ಡಿವಿಜಿ ಅವರು ಹೇಳ್ತಾರೆ. ಅವ್ರು ಬದುಕಿದ್ದು ಹಾಗೆ. ಈಗ ನಾವು ಸಾಮಾನ್ಯ ಹೇಳ್ತೀವಿ, ಯಾರ್ದಾರೋ ವಿದ್ಯಾಭ್ಯಾಸವನ್ನ ಕೇಳುವಾಗ ಅವನು LKG ಇಂದ ಪೋಸ್ಟ್ ಗ್ರಾಜ್ಯುಯೇಷನ್ ವರೆಗೆ ಓದ್ದ ಅಂತ ಹೇಳ್ತೀವಿ. ವಿದ್ಯಾಭ್ಯಾಸದ ಆರಂಭ ಇದು, ಅಂತ್ಯ ಅದು ಅಂತ. ಅಲ್ಲೂ ಆರಂಭ ಏನು, ಅಂತ್ಯ ಏನು? ಮಾನ್ಯ ಡಿವಿಜಿ ಅವ್ರು ನೋಡಿದ್ರೆ ಯಾವ್ದು ಆರಂಭ ಯಾವ್ದು ಅಂತ್ಯ? SSLC ಫೇಲು, ಮ್ಯಾಥ್ಸ್ ಫೇಲು, ಸೈನ್ಸ್ ಫೇಲು, ಕನ್ನಡ ಫೇಲು. ಅವ್ರಿಗೆ ವಿಷಯ ಗೊತ್ತಿರ್ಲಿಲ್ವೇ? ಆ ಸಮಯಕ್ಕೆ ಅದು ಎಷ್ಟೆಷ್ಟು ಪುಸ್ತಕಗಳನ್ನು ಅವ್ರು ಆಗ್ಲೇ ಓದ್ಕೊಂಡಾಗಿತ್ತು. ಅವ್ರದ್ದು ತುಂಬಾ ಮುಂದುವರೆದು ಬಿಟ್ಟಿದ್ರು. ಅವ್ರ ಟೆಕ್ಸ್ಟ್ ಬುಕ್ಗಳನ್ನ ತೆಗೆದೇ ನೋಡ್ಲಿಲ್ಲ. ಅದು ಯಾವ ಪುಸ್ತಕ ಇದೆ ಅಂತ ಗೊತ್ತಿಲ್ಲ ನನಗೆ ಅಂತ ಅವ್ರು ಹೇಳ್ತಾರೆ. ಕ್ಲಾಸಲ್ಲೂ ಕೂಡ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಇನ್ಯಾವ್ದೋ ಪುಸ್ತಕದ ಆಧಾರದ ಮೇಲೆ ಏನೋ ಒಂದು ಹೊಡೆದು ಬಿಡ್ತಿದ್ರಂತೆ. ಅವರು ಉತ್ತರವನ್ನ ಹೇಳ್ತಿದ್ರು, ಬಾಯಿ ಮುಚ್ಚಿಸ್ತಿದ್ರಂತೆ. ಆದ್ರೆ ಅವ್ರ ಜ್ಞಾನಕ್ಕೆ ಎಲ್ಲಿದೆ ಮಿತಿ? ಅವ್ರು ಹುಟ್ಟಿನಿಂದಾನೇ ಜ್ಞಾನ ಪಡ್ಕೊಂಡು ಬಂದ್ರ, ಅಥವಾ ಮುಂಚಿಂದಾನೇ ಆಗ್ಲಿ ಅವ್ರ DNA ದಲ್ಲಿ ಬಂದ್ಬಿಟ್ಟಿತ್ತ? ಅದಕ್ಕೆ ಈ ಸೃಷ್ಟಿ ವಿಲಯ ಇದಕ್ಕೆ ನಾವು ತುಂಬಾ ಅರ್ಥವನ್ನ ಕೊಡ್ದಲೇನೆ ಈ ಕ್ಷಣನೂ ಕೂಡ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ. ಇಲ್ಲಿ ಚೈತನ್ಯ ಅನ್ನೋದು ಹರಿತಾ ಇದೆ ಅನ್ನೋದು ತಿಳ್ಕೊಳ್ಬೇಕು. ಅವರು ಆಸ್ಪತ್ರೆಯಲ್ಲಿ ಇರ್ತಾರೆ, ಮಾನ್ಯ DBG ಅವರು. ಈ ಅವರು 1975 ಸಾವು ಕಾಣ್ತಾರೆ. ಅದಕ್ಕಿಂತ ಸ್ವಲ್ಪ ಮುಂಚೆ ಯಾವಾಗ್ಲೂ ಆಸ್ಪತ್ರೆಗೆ ಸೇರಿದಾಗ್ಲೂ ಕೂಡ ಅವರು ಅಲ್ಲಿ ಬರವಣಿಗೆ, ಅವ್ರಿಗೆ ಕಣ್ಣಷ್ಟು ಕಾಣಿಸ್ತಾ ಇರಲ್ವಂತೆ, ಯಾರನ್ನೋ ಕರೆದ್ಬಿಟ್ಟು ಡಿಕ್ಟೇಷನ್ ಬರ್ಕೊಳಪ್ಪ ಅಂತ. GP ರಾಜರತ್ನಂ ಬಂದಿರ್ತಾರಂತೆ ಅವ್ರನ್ನ ನೋಡೋದಿಕ್ಕೆ. ಆವಾಗ ಅವ್ರ ಎದುರಿಗೆ ಹೇಳ್ತಾರೆ, ನೋಡೋ ನಾನು ಇನ್ನೂ ಅದನ್ನ ಬರಿಬೇಕಿತ್ತು, ಇನ್ನು ಓದ್ಕೋಬೇಕು, ಅದನ್ನ ಮಾಡ್ಬೇಕು ಅಂತ. ನಾವು ಸುಮ್ಮನೆ ಗುಣ 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 ಅಂತಿರ್ತೀವಿ, ಅಯ್ಯೋ ಅದಿಲ್ಲ ಇದಿಲ್ಲ ಇದಿಲ್ಲ ಅದಿಲ್ಲ ಅಂತ. ಇರೋದನ್ನ ನೋಡೋದೇ ಇಲ್ಲ. ಅವ್ರು ಕೊಡ್ತಾ ಇರ್ತಾಳೆ, ಭೂಮಿ ಹಾಗೆ ಕೊಡ್ತಾನೆ ಇರ್ತಾಳೆ. ಅವಳ ರೀತಿನೇ ಹಾಗೆ ಇದೆ. ಅದು ಹೇಳ್ತೀವಲ್ಲ, ಮರ ಹೆತ್ತ ತನ್ನ ಬೀಜವನ್ನಿಲ್ಲವೆನಿಸಿ ವಿಸ್ತರಿಸುವಂದದಿ ಸೃಷ್ಟಿ. ಅವಳೇನ್ ಮಾಡ್ತಾಳೆ, ತನ್ನ ಮೂಲವನ್ನು ಮರೆ ಮಾಚಿ ತಾನೇ ಮೆರೆಯುತ್ತಿರಳು. ಅವಳು ಹಾಗೇನೆ ನಡೀತಾನೆ ಇದೆ. ನಾವು ಕೂಡ ಹಾಗೆ ಆ ರಸವನ್ನ ಹೀರ್ಕೊಂಡು ಹೀರ್ಕೊಂಡು ಬೆಳೀತಾನೆ ಇರ್ಬೇಕು. ಈ ಪರಿವರ್ತನೆಗೆ ನಮ್ಮನ್ನ ಒಟ್ಕೋತಾ ಇರ್ಬೇಕು ಅಂತೇಳಿ ಮಾನ್ಯ DBG ಅವರು ಈ ಕಗ್ಗದ ಮೂಲಕ ಹೇಳಿದ್ದಾರೆ ಅನ್ಸುತ್ತೆ. ಮುಂದಿನ ಕಗ್ಗಕ್ಕೆ ಈಗ ನಾವು ಹೋಗೋಣ ರವಿಶಂಕರ್ ಅವರಿಗೆ. ತಿಂಗಳಾರರ ದುಡಿತ ಚೆಂಗುಲಾಬಿಯ ಬೆಳೆತ ಕಂಗುಳಿ ಪುದದರ ಸಿರಿಯರೆಗಳಿಗೆ ಎಲರುಳ್. ತಿಂಗಳಾರರ ದುಡಿತ ಚೆಂಗುಲಾಬಿಯ ಬೆಳೆತ ಕಂಗುಳಿ ಪುದದರ ಸಿರಿಯರೆಗಳಿಗೆ ಎಲರುಳ್. ಪೊಂಗುವಾನಂದವದನನುಭವಿಸಿದವನ ಜನ ಪೊಂಗುವಾನಂದವದನನುಭವಿಸಿದವನ ಅಜನ. ಹಂಗಿಪನೆ ಕೃಪಣತೆಗೆ ಮಂಕುತಿಮ್ಮ ಹಂಗಿಪನೆ ಕೃಪಣತೆಗೆ ಮಂಕುತಿಮ್ಮ. ಪ್ರಕೃತಿನಲ್ಲಿ ಗುಲಾಬಿ ಗಿಡ ನೋಡ್ತಾರೆ ಮಾನ್ಯ DBG ಅವರು. ನಮಗೆ ಗೊತ್ತಿದೆ ಗುಲಾಬಿ ಗಿಡ ಬೆಳೆಸೋದು ತುಂಬಾ ಕಷ್ಟ ಅಂತ, ಅದು ತುಂಬಾ ಸೂಕ್ಷ್ಮ ಅಂತ ಹೇಳ್ತಾರೆ. ಬೇರೆ ಎಷ್ಟೋ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ತರಕಾರಿ ಗಿಡಗಳು ಬಂದ್ಬಿಡುತ್ತೆ, ಏ ಗುಲಾಬಿ ನಾವು ಸ್ವಲ್ಪ ಕಷ್ಟ ಕಣಪ್ಪ ಅಂತ ಹೇಳ್ತಾರೆ. ತಿಂಗಳಾರರ ದುಡಿತ ಚೆಂಗುಲಾಬಿಯ ಬೆಳೆತ, ತುಂಬಾ ದುಡಿಮೆ ಮಾಡ್ಬೇಕು ಅದಕ್ಕೋಸ್ಕರ, ಆಗ ಮಾತ್ರ ಚೆಂಗುಲಾಬಿ ಚಂದದ ಗುಲಾಬಿ ಬೆಳೀತಾ ಹೋಗುತ್ತೆ. ತಿಂಗಳಾರರ ದುಡಿತ ಚೆಂಗುಲಾಬಿಯ ಬೆಳೆತ ಕಂಗೊಳಿಪುದರ ಸಿರಿ ಅರೆಗಳಿಗೆ ಎಲರೊಳ್. ಅಲರ್ ಅಂದ್ರೆ ಹೂವು, ಅರೆಗಳಿಗೆ ಮಾತ್ರ ಅದು ಅರಳಿ ಕಂಗೊಳಿಸುತ್ತೆ, ಆನಂತರ ಬಾಡ್ ಹೋಗುತ್ತೆ. ಆರಾರು ತಿಂಗಳು ಇಷ್ಟೊಂದು ಕಷ್ಟ ಪಟ್ಟಿದ್ದಕ್ಕೆ ಕೇವಲ ಒಂದು ಅರೆಗಳಿಗೆ ಮಾತ್ರ ಅರಳಿ ಬಾಡೋಯ್ತಲ್ಲಪ್ಪ ಅಂತ ಅನ್ಕೊಳ್ಳೋದೆ. ಪೊಂಗುವಾನಂದದ ನವನ ಅನುಭವಿಸಿದ ಅಜನ ಹಂಗಿಪನೆ ಕೃಪಣತೆಗೆ. ಅಜ ಅಂದ್ರೆ ಬ್ರಹ್ಮ. ಈ ಆನಂದವನ್ನ ಅನುಭವಿಸ್ದೋನು ಆ ಬ್ರಹ್ಮನನ್ನ, ಏ ನೀನೇನಪ್ಪ ಜಿಪುಣ ಕೃಪಣ, ನೀನು ಕೃಪಣ ಅಂದ್ರೆ ಜಿಪುಣ, ನೀನ್ ಇನ್ನೊಂದಿಷ್ಟು ಇನ್ನೊಂದು 6 ತಿಂಗಳು ನಾನು ಕಷ್ಟಪಟ್ಟಿದ್ದೀನಪ್ಪ 6 ತಿಂಗಳು 6 ತಿಂಗಳು ಅದು ಅರಳ್ಕೊಂಡಿದ್ರೆ ಎಷ್ಟು ಕರೆಕ್ಟ್ ಅಲ್ವಾ? ನೀನೇ ನೀನ್ ಈ ತರ ಅಂತ ಬೈತೀವ ನಾವು. ಬೈಬೇಕು ಅಂತ ಯಾರಂತಾರೆ? ಮೂಢರು ಅಜ್ಞಾನಿಗಳಂತಾರೆ.
ಅದಕ್ಕೆ ಇವ್ರು ಹೇಳ್ತಾರೆ ಅಜನ ಹಂಗಿಪನೆ ಕೃಪಣನ ಹಂಗಸ್ಬಾರ್ದು ಅಂತ. ಯಾಕೆ ಅಂದ್ರೆ ಅವರೇ ಒಂದ್ ಕಡೆ ಹೇಳ್ತಾರೆ, ಕ್ಷಣವದೊಂದೇ ಅನಂತ ಕಾಲ ತಾನಾಗುವುದು. ಒಂದೇ ಕ್ಷಣ ಕಳೆದಿರ್ತೀವಿ ನಿಜ, ಆನಂದದ ಅನುಭವ ಆಗಿರುತ್ತೆ, ಆದ್ರೂ ಕೂಡ ಅದು ಅನಂತ ಹೇಗಾಗುತ್ತೆ ಅನ್ನೋದ್ರ ಮುಂದೆ ಹೇಳ್ತಾರೆ, ಕ್ಷಣವದೊಂದೇ ಅನಂತ ಕಾಲ ತಾನಾಗುವುದು ಅನುಭವಕ್ಕೆ ಸತ್ವ ಶಿವ ಸುಂದರಗಳ ಮರೆ. ಆಹಾ, ಮನ ತುಂಬು ಶಶಿಯಾಗಿ ನೆನಪು ಅಮೃತವಾಗುವುದು. ಅಮೃತ, ಮೃತ ಅಂದ್ರೆ ಸತ್ತು ಹೋಗೋದು, ಅಮೃತ ನೆನಪು ಅನ್ನೋದು ಸಾಯೋದೇ ಇಲ್ಲ, ಅಮೃತವಾಗಿ ಉಳಿದಿರತ್ತೆ. ಕ್ಷಣದೊಳ ಕ್ಷಯ ಕಾಣೋ ಮಂಕುತಿಮ್ಮ, ಆ ಕ್ಷಣನೇ ನೀನ್ ಮತ್ತೆ ಮತ್ತೆ ನೆನಪು ಮಾಡ್ಕೋತಾ ಇರ್ತೀಯಲ್ವಾ. ನೀನ್ ಆ ಗುಲಾಬಿಯನ್ನ ನೋಡ್ತೀಯ, ನೋಡ್ದೆ ಅಂತ ನಿನ್ನ ಮನಸ್ಸಿನಲ್ಲಿ ಆ ಒಳಗಣ್ಣಿನಲ್ಲಿ ಅದು ಸ್ಥಿರ ರೂಪವಾಗಿ ನಿಂತು ಬಿಡುತ್ತಲ್ಲ, ಅದನ್ನ ಮತ್ತೆ ಮತ್ತೆ ಮನಸ್ಸಿನ, ಅದಕ್ಕೆ ಹೇಳೋದವ್ರು ಅಧಿಷ್ಠಾಯ ಮನಶ್ಚಾಯಂ ಅಂತ. ಅಂದ್ರೆ ಮನಸ್ಸಿನಲ್ಲಿ ನಾವು ಅದನ್ನ ನೆಲೆಗೊಳಿಸ್ಕೋತಾ ಅದನ್ನ ಮತ್ತೆ ಮತ್ತೆ ಕಾಣ್ಲಿಕ್ಕೆ ಸಾಧ್ಯ. ಆ ರೀತಿಯಾಗಿ ನಾವು ಗಮನಿಸ್ ನೋಡ್ಬೇಕು, ನಿರಂತರವಾಗಿ ನನ್ನ ಎದೆ ಒಳಗೆ ಇರಬೇಕು ಅನ್ನುವ ಹಾಗೆ. ನೋಡಿ ಈಗ ಒಲಿಂಪಿಕ್ ಪದಕಕ್ಕೋಸ್ಕರ ಎಷ್ಟು ಜನ ಹೋರಾಡ್ತಾರೆ, ಹುಟ್ಟಿನಿಂದಾನೆ ಎಷ್ಟೋ 4-5 ವರ್ಷದಿಂದ ಇರಬಹುದು, 10-12 ವರ್ಷದಿಂದಾನೆ ಹೋರಾಟ ಶುರು ಮಾಡ್ತಾರೆ. ನಾನು ಇದ್ರಲ್ಲಿ ನಾನು ತುಂಬಾ ಚೆನ್ನಾಗಿ ತರಬೇತಿಯನ್ನ ಹೊಂದುತ್ತೀನಿ ಅಂತ ಕಷ್ಟಪಟ್ಟು ಆ ಪದಕಕ್ಕಾಗಿ ಹೋರಾಡ್ತಾರೆ, 4-6 ವರ್ಷ ದುಡಿತಾರೆ. ಆ ನಂತರ ಅವ್ರಿಗೆ ಅಲ್ಲೊಂದು ಪದಕ ಬಂತು ಅಂತ ಇಟ್ಕೊಳ್ಳೋಣ. ಪದಕವನ್ನ ಹಾಕೋದು ಎಷ್ಟು ಸಮಯ, ಒಂದರೆ ಕ್ಷಣ ಅಷ್ಟೇ. ಇವನು ಅರೆ ಅರೆ ನಾನು 4 ವರ್ಷ ಕಷ್ಟಪಟ್ಟಿದ್ದೀನಿ, 4 ವರ್ಷ ಹಿಂಗ್ ಹಾರ ಹಾಕೊಂಡೇ ಇರು ಅಂತ ಹೇಳಲಿಕ್ಕಾಗತ್ತೆಯೇ ಬೇಡ. ಆ ಹಾಕಿದ್ದ ನೆನಪಿರುತ್ತಲ್ಲ ಅದು ಸಾಕು. ಅದರಿಂದ ನಿರಂತರವಾಗಿ ನೀನ್ ಮಾಡೋದನ್ನ ಬಿಡ್ಬೇಡ. ನೀನ್ ಏನೇ ಕಷ್ಟ ಪಡ್ತೀಯಲ್ಲ ಅದು ನಿನ್ಗೆ ಆ ಕ್ಷಣ ಅಕ್ಷಯ ಆಗುವಂತ ಕ್ಷಣ ನಿನಗೆ ಸಿಗುತ್ತೆ. ಹಾಗಾಗಿ ಆ ಕ್ಷಣಕ್ಕಾಗಿ ನಾವು ದುಡಿಬೇಕು ಅಂತ ಹೇಳ್ತಾರೆ. ನೋಡಿ ಅವರು ಕೂಡ ಹಾಗೆ ದುಡಿತಾರೆ. ಅವರು ನಿಜ ಹೇಳ್ಬೇಕಂದ್ರೆ ಈ ಆನಂದ ಪಡಿಬೇಕು ಅಂತಲೂ ಅವ್ರು ಮಾಡೋದಿಲ್ಲ. ಇದನ್ನ ನಾವು ಕೃಷ್ಣ ಭಗವದ್ಗೀತೆನಲ್ಲಿ ಅಕರ್ಮ ಅಂತ ಹೇಳ್ತಾನೆ. ಸಕರ್ಮ, ವಿಕರ್ಮ, ಅಕರ್ಮ ಅಂತ 3 ರೀತಿಯಾದಂತ ಕರ್ಮ ಇದೆ. ಸಕರ್ಮ ಅಂದ್ರೆ ನಮ್ ತರದ ನಾವು ಸಾಮಾನ್ಯವಾಗಿ ಆಸೆ ಪಡ್ಕೋತೀವಿ, ಈ ಕೆಲಸ ಮಾಡಿದ್ರೆ ನನ್ಗೆ ಆ ಫಲ ಸಿಗ್ಬೇಕು ಅಂತ ಹೇಳೋದು ಅದು ಸಕರ್ಮ ಆದ್ರೆ. ವಿಕರ್ಮ ಅಂದ್ರೆ ಮಾಡಬಾರ್ದಂತ ಕೆಲಸ ಮಾಡೋದು, ನನಗ್ ಬೇಕು ಆದ್ರೆ ಅದಕ್ ಬೇಕಾದಂತ ಪರಿಶ್ರಮ ಹಾಕಕ್ಕೆ ನನ್ಗೆ ಇಷ್ಟ ಇಲ್ಲ, ಫಲ ಸಿಕ್ಬಿಡ್ಬೇಕು, ಏನೋ ಅಡ್ಡದಾರಿ ಹಿಡಿಯೋದು ಅದು ವಿಕರ್ಮ. ಅಕರ್ಮ ಅಂದ್ರೆ ಕೆಲಸವನ್ನ ನಾನು ಮಾಡ್ತೀನಿ ಆದ್ರೆ ಆ ಮಾಡಿದಾಗ ದೊರೆಯುವ ಆನಂದವೇ ನನ್ನ ಫಲವಾಗಿರ್ಲಿ, ಇನ್ಯಾವ ಫಲವೂ ನನಗೆ ಬೇಡ ಅಂತ ಮಾಡ್ತಾರಲ್ಲ ಅದು ಅಕರ್ಮ ಅಂತ. ಆ ರೀತಿ ಮಾಡ್ತಾರೆ ಮಾನ್ಯ ಡಿ ವಿ ಜಿ ಅವ್ರು, ನಮ್ಗೆಲ್ರಿಗೂ ಗೊತ್ತೇ ಇದೆ. ಅವರ ಮುಪ್ಪಿನಲ್ಲಿ ಕೂಡ ಕಡೆಗೆ ಇಲ್ಲಿ ಒಂದು ಅವ್ರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸ್ತಾರೆ ಟೌನ್ ಹಾಲ್ ಅಲ್ಲಿ. ಅವ್ರಿಗೆ ಬೇಕಿರೋದಿಲ್ಲ, ಇವರು ಒಂದೆಲ್ಲ 1,00,000 ರೂಪಾಯಿಗಳನ್ನ ಸಂಪಾದನೆ ಮಾಡಿ ಕೂಡಿಸ್ಬಿಟ್ಟು ಮಾನ್ಯ ಡಿ ವಿ ಜಿ ಅವ್ರ ಕಡೆಗಾಲಲ್ಲಿ ಒಂದಿಷ್ಟು ಕಾರ್ ಅಲ್ಲಿ ಅಡ್ಡಾಡ್ಲಿ ಅಂತ. ಆದ್ರೆ ಡಿ ವಿ ಜಿ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಆಮೇಲೆ ಒಂದು ಕಂಡೀಷನ್ ಒಪ್ಕೋತಾರೆ, ಈ ಹಣವನ್ನ ನಾನು ನನಗಾಗಿ ಉಪಯೋಗಿಸೋದಿಲ್ಲ, ನಾನು ಗೋಖಲೆ ಸಂಸ್ಥೆಗೆ, ಅವರೇ ಹುಟ್ಟು ಹಾಕಿದ ಗೋಖಲೆ ಸಂಸ್ಥೆಗೆ ಸಮರ್ಪಿಸ್ತೀನಿ, ಇದಕ್ಕೆ ಒಪ್ಪಿಗೆ ಆಗೋದಾದ್ರೆ ನಾನು ಅಲ್ಲಿಗೆ ಬರ್ತೀನಿ ಅಂತ. ಅಂದ್ರೆ ನೋಡಿ, ನನಗಲ್ಲ ಲಾಭ, ಆ ಸಂಸ್ಥೆ ಲಾಭ ಆಗ್ಲಿ, ಅದು ಮುಂದುವರ್ಕೊಂಡು ಹೋಗ್ಲಿ, ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ಅವರು ಅದಕ್ಕೆ ಒಪ್ಕೋತಾರೆ, ಬರ್ತಾರೆ. ಆಗಿಂದ ಆಗ್ಲೇನೆ ಅದನ್ನ ದಾನಾನು ಮಾಡ್ತಾರೆ. ಮರುದಿನ ಅವ್ರ ಮನೆಯಲ್ಲಿ ಗೆಸ್ಟ್ ಬಂದ್ರೆ ಕಾಫಿ ಪುಡಿಗೆ ಸಕ್ಕರೆಗೆ ದುಡ್ಡಿರಲ್ಲ, ಉದ್ರಿ ಮೇಲೆ ತಗೊಂಡು ಬರ್ತಾರೆ. ಇದನ್ನ ನಾವ್ ಯಾರಾದ್ರೂ ಕಲ್ಪನೆ ಮಾಡ್ಕೊಳಕ್ ಆಗತ್ತಾ? ನಾವು ಎಷ್ಟೊಂದು ಇಟ್ಟಿದ್ರು ಕೂಡ ಬ್ಯಾಂಕ್ ಅಲ್ಲಿ ಇರುತ್ತೆ, ಆದ್ರೂ ಅಯ್ಯೋ ಅಕಸ್ಮಾತ್ ಏನಾರು ಆಗ್ಬಿಟ್ರೆ ಇನ್ನೊಂದಿಷ್ಟು ದುಡ್ಡಿರೋಣ, ಮತ್ತೊಂದಿಷ್ಟು ದುಡ್ಡು ಇಟ್ಕೊಳ್ಳೋಣ. ನಾವೆಲ್ಲರೂ ಕೂಡ ಬೇರೆದೇ ರೀತಿಯ ಬದುಕು. ಹಾಗಾಗಿನೇ ಇವರು ನಿರಂತರವಾಗಿ ನಮ್ಗೆ ಉಳಿತಾನೇ ಇರ್ತಾರೆ. ಇಂಥವ್ರು ನಮ್ಗೆ ಮಾದರಿ ಆಗ್ಬೇಕು. ಇವ್ರಿಗೆ ಮಾದರಿ ಆಗಿದ್ದು ಪ್ರಕೃತಿ, ಆ ಪ್ರಕೃತಿ ನಮ್ ಜೊತೆಗೂ ಇದೆ. ಅದನ್ನ ನೋಡುವ ಕಣ್ಣು ನಮ್ದಾಗ್ಬೇಕು, ಕೇಳಿಸ್ಕೊಳ್ಳುವ ಕಿವಿ ನಮ್ದಾಗ್ಬೇಕು, ಎಲ್ಲ ಇಂದ್ರಿಯಗಳನ್ನು ಕೂಡ ನಾವು ಅದನ್ನ ಸಚೇತನಗೊಳಿಸ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಮುಂದಿನ ಕಗ್ಗತ್ತಿಗೆ ಹೋಗೋಣ. ಬಾಂದಳದ ಬಾಗು
ರವಿಕಿರಣಗಳ ನೀಳ್ಕೋಲು ಇಂದು ಮಣಿ ನುಣ್ಪು ತಾರೆಗಳ ಕಣ್ಮಿನುಗು ಬಾಂದಳದ ಬಾಗು ರವಿಕಿರಣಗಳ ನೀಳ್ಕೋಲು ಇಂದು ಮಣಿ ನುಣ್ಪು ತಾರೆಗಳ ಕಣ್ಮಿನುಗು ಚಂದದಂಗಾಂಗ ಭಾವದಿ ಮೊದಲ ಪಾಠವಿವು ಚಂದದಂಗಾಂಗ ಭಾವದಿ ಮೊದಲ ಪಾಠವಿವು ಸೌಂದರ್ಯ ಗುರು ಪ್ರಕೃತಿ ಮಂಕುತಿಮ್ಮ ಸೌಂದರ್ಯ ಗುರು ಪ್ರಕೃತಿ ಮಂಕುತಿಮ್ಮ ಸೌಂದರ್ಯ ಗುರು ಪ್ರಕೃತಿ ಮಂಕುತಿಮ್ಮ ಸೌಂದರ್ಯ ಗುರು ಪ್ರಕೃತಿ ಮಂಕುತಿಮ್ಮ ರಸಿಕತೆಗೇನು ಪ್ರಕೃತಿ ಗುರು ಅಂದ್ರು ಮತ್ತೆ ರುಚಿಗೆ ಪ್ರಕೃತಿ ಗುರು ಅಂದ್ರು ಈಗ ಹೇಳ್ತಿದ್ದಾರೆ ಸೌಂದರ್ಯ ಕಲ್ಪನೆಗೂ ಕೂಡ ಪ್ರಕೃತಿನೇ ಗುರು ಅಂತ ಎಲ್ಲಿ ನೋಡ್ತಾರವರು ಬಾಂದಳದ ಬಾಗು ರವಿ ಕಿರಣಗಳ ನೀಳ್ಕೋಲು ಎಲ್ಲವನ್ನು ನೋಡ್ತಾರೆ ನಮ್ಗೂ ಕಾಣುತ್ತೆ ಇದನ್ನ ನಾವು ನೋಡಿದೀವಿ ಆಕಾಶ ನೋಡು ನೋಡು ಅಷ್ಟೇ ರವಿ ಸೂರ್ಯ ಕಣ್ಣು ಬಿಡಕ್ಕಾಗಲ್ಲ ಕಣ್ಣು ಅಷ್ಟೇ ಆದ್ರೆ ಇವ್ರು ನೋಡುವ ದೃಷ್ಟಿಯೇ ಬೇರೆ ಬಾಂದಳದ ಬಾಗು ರವಿ ಕಿರಣಗಳ ನೀಳ್ಕೋಳು ಇಂದುಮಣಿ ನುಣ್ಪು ಮತ್ತೆ ತಾರೆಗಳ ಕಣ್ಮಿನುಗು ಒಂದೊಂದಕ್ಕೂ ಒಂದೊಂದು ಗುಣ ಬೇರೆ ಬೇರೆ ರೀತಿಯ ಗುಣ ಬೇರೆ ರೀತಿಯ ಬಾಗು ಬೇರೆ ರೀತಿಯ ಹಾವ ಭಾವಗಳು ಇವೆಲ್ಲ ಚಂದದಂಗಾಂಗ ಭಾವದಿ ಮೊದಲ ಪಾಠವಿವು ಸೌಂದರ್ಯ ಗುರು ಸೃಷ್ಟಿ ಮಂಕುತಿಮ್ಮ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದು ಅವರು ಎಲ್ಲಾ ಕಡೆಗೂ ಹೋಗ್ತಾ ಇದ್ರಂತೆ, ಕ್ಷೇತ್ರ ದರ್ಶನಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು, ಎಲ್ಲಾ ಕಡೆ ಸೌಂದರ್ಯ ಅನುಭೂತಿಯನ್ನ ಅವರು ಪಡಿತಾ ಇರ್ತಾರೆ. ಅವರು ಒಂದ್ಸರಿ ಡೆಲ್ಲಿಗೂ ಹೋಗ್ಬೇಕಾಗತ್ತೆ, ಅವ್ರ ಗೆಳೆಯ ಸೀತಾರಾಮಯ್ಯ ಅಂತ ಅವ್ರ ಜೊತೆಗೆ ಹೋಗ್ತಾರೆ. ಹೋಗುವಾಗ ಜೊತೆಗೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಕೆಲವೊಂದು ಕಡೆಗೆ ಹೋಗ್ತಾರೆ. ಅಷ್ಟೊಳಗಾಗ್ಲೇ ನಮಗೆ ಗೊತ್ತಿದೆ ಕಾಳಿದಾಸನ ಮೇಘದೂತ ಎಷ್ಟೊಂದು ಎಲ್ಲರನ್ನೂ ಆಕರ್ಷಿಸಿದೆ ಅಂತ. ಅವರು ಆ ಪುಸ್ತಕವನ್ನ ಹಿಡ್ಕೊಂಡು ಹೋಗ್ತಾರೆ. ಅಲ್ಲಿ ರಾಮಗಿರಿ ಹತ್ರ ಹೋಗ್ತಾರೆ, ಬೇರೆ ಬೇರೆ ದೇವಸ್ಥಾನಗಳನ್ನ ನೋಡಕ್ ನೋಡ್ತಾರೆ. ಅಂತೂ ಕಾವ್ಯದ ದೃಷ್ಟಿಯಿಂದನೇ, ಸಾಹಿತ್ಯಿಕ ದೃಷ್ಟಿಯಿಂದನೇ, ಮೌಲ್ಯದ ದೃಷ್ಟಿಯಿಂದನೇ ಅವರು ಎಲ್ಲವನ್ನು ನೋಡ್ತಾ ಹೋಗ್ತಾರೆ. ಅವರು ಹಾಗಾಗಿನೇ ಗೊತ್ತಿರುತ್ತೆ ಮನುಷ್ಯನ ಸ್ವಭಾವ, ಸಾಮಾನ್ಯವಾಗಿ ಯಾರು ಇದನ್ನು ಮಾಡಲ್ಲ, ಗಮನ ಕೊಡೋಲ್ಲ ಅಂತ ಹೇಳಿ ಅವರು ಈ ಮೌಲ್ಯಕ್ಕೆನೆ ಹೆಚ್ಚು ಬೆಲೆಯನ್ನು ಕೊಟ್ಟ ಒಂದು ಕೆಲಸವನ್ನ ಮಾಡಿರ್ತಾರೆ. ಗೋಕಲ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಅಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿದ್ರು ಕೂಡ ಯಾರು ಅದಕ್ಕೆ ಅಧ್ಯಕ್ಷರು? ಅಂದು ಯಾರು ಅಧ್ಯಕ್ಷರಾಗಿದ್ರೋ ಇಂದು ಅವರೇ ಅಧ್ಯಕ್ಷರು, ಮುಂದು ಅವರೇ ಅಧ್ಯಕ್ಷರು. ಎಲ್ಲಿಯವರೆಗೂ ಸಂಸ್ಥೆ ಇರುತ್ತೋ ಅಲ್ಲಿಯವರೆಗೂ ಅದೇ ಒಬ್ಬರೇ ಅಧ್ಯಕ್ಷರು ಅಂತ ನಿರ್ಧಾರ ಮಾಡಿಬಿಡ್ತಾರೆ. ಯಾರವರು? ಶ್ರೀರಾಮಚಂದ್ರ. ಪ್ರಕೃತಿನಲ್ಲಿ ಅವರು ದೈವವನ್ನ ಕಂಡ್ರು. ಅಲ್ಲಿ ಹೇಗೆ ನಿರಂತರತೆ ಇದೆಯೋ ಇಲ್ಲೂ ಒಂದು ನಿರಂತರತೆಯನ್ನ ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳ್ತಾ, ಅದಕ್ಕೆ ಮೌಲ್ಯ ಬರ್ಬೇಕಾದ್ರೆ, ಬೆಲೆ ಬರ್ಬೇಕಾದ್ರೆ ಶ್ರೀರಾಮನೇ ಅಧ್ಯಕ್ಷನಾಗಿರ್ಲಿ ಅಂತ ಹೇಳಿ ಅವರು ಕೇವಲ ಸೆಕ್ರೆಟರಿ ಆಗ್ತಾರೆ. ಆನಂತರಕ್ಕೆ ಸೆಕ್ರೆಟರಿಗಳು ಬದಲಾಗ್ತಾ ಇದ್ದಾರೆ ಹೊರತು ಆ ಮೂರ್ತಿ ಬದಲಾಗೋದಿಲ್ಲ. ಆ ಮೂರ್ತಿಯನ್ನ ಕೂಡ ಅವ್ರು ತುಂಬಾ ಗೌರವದಿಂದ ಇಟ್ಕೊಂಡಿರ್ತಾರೆ. ಒಂದ್ಸರಿ ಹೋಗ್ತಾರಂತೆ, ಅಲ್ಲಿ ಹೋದಾಗ ಮೂರ್ತಿಯನ್ನ ಮುಟ್ ನೋಡ್ತಾರೆ, ಧೂಳು ಅಂಟ್ಕೊಳ್ಳುತ್ತಂತೆ, ಬಹಳ ಬೇಸರ ಆಗತ್ತೆ. ಅವರು ತಮ್ಮ ಶಿಷ್ಯ ಪದ್ಮನಾಭನವ್ರಿಗೆ ಒಂದು ಪತ್ರವನ್ನ ಬರೀತಾರೆ. ಪದ್ಮನಾಭ್, ಐ ಆಮ್ ವೆರಿ ಸಾರಿ ಟು ಸೀ ಮೈ ಪ್ರೆಸಿಡೆಂಟ್ ಆಫ್ ದಿಸ್ ಗೋಕುಲ ಇನ್ಸ್ಟಿಟ್ಯೂಟ್ ಬೀಯಿಂಗ್ ಇನ್ ಸಚ್ ಎ ಡಿಪ್ಲೋರಬಲ್ ಕಂಡೀಷನ್. ಕೈಂಡ್ಲಿ ಕ್ಲೀನ್ ಇಟ್ ಅಂಡ್ ಲೈಟ್ ಎ ಕ್ಯಾಂಡಲ್ ಅಂಡ್ ಪ್ಲೀಸ್ ಫೈಂಡ್ ಇಟ್ ಟೈಮ್ ಟು ಡೂ ದಿಸ್ ಎವ್ರಿ ಡೇ ಅಂತ. ಪ್ರತಿದಿನ ಈ ಕೆಲಸವನ್ನು ಮಾಡೋದಕ್ಕೆ ಸಮಯವನ್ನು ತೆಗೆದುಕೊಳ್ಳಿ ಅಂತ ಇಂಗ್ಲಿಷ್ನಲ್ಲೇ ಬರೆದು ಒಂದು ಪತ್ರವನ್ನು ಹಾಕ್ತಾರೆ. ಪತ್ರ ಹಾಕ್ಬೇಕಾಗಿತ್ತ ಅಂದ್ರೆ ಹೌದು, ಇದನ್ನ ಇಡಬೇಕು, ಬೇರೆಯವರು ತಿಳ್ಕೊಳ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಬಹುಶಃ ಸಮಯ ಆಗಿದೆ ಅಂತ ಅನ್ಸುತ್ತೆ. ಉಳಿದ ಕಗ್ಗಗಳನ್ನ ನೇರವಾಗಿ ಅವ್ರು ಹಾಡ್ಬಿಡ್ಲಿ, ಮಧುರವಾಗಿ ಹಾಡ್ತಾರೆ. ಕಡೆಯ ಒಂದು ಕಗ್ಗವನ್ನ ಮಾತ್ರ ನಾವು ಕೈಗೆ ತೆಗೆದುಕೊಳ್ಳೋಣ ಅಂತ. ಹೌದಲ್ವಾ ಸರ್, ಸಮಯ ಮೀರುತ್ತೆ. ಇನ್ನ ಉಳಿದ 7, 8, 9, 10 ಒಟ್ಟಿಗೆ ರವಿಶಂಕರ್ ಅವ್ರು ಹಾಡ್ಬೇಕಾಗಿ ಕೇಳ್ಕೊಳ್ತೇನೆ. ಗಗನ ಬಿಸಿ ಗವಸಾಗಿ ಕೆರೆಗಳಾವಿಗೆಯಾಗಿ ಜಗದುಸಿರೆ ಹೊಗೆಯಾಗಿ ಧಗಧಗಿಸುವಂದು
ಗಗನ ಬಿಸಿ ಗವಸಾಗಿ ಕೆರೆಗಳಾವಿಗೆಯಾಗಿ ಜಗದುಸಿರೆ ಹೊಗೆಯಾಗಿ ಧಗ ಧಗಿಸುವಂದು ಒಗೆದೆತ್ತಣಿನೋ ರಾತ್ರಿಯಲಿ ಧರೆಗೆ ತಂಪೆರೆವ ಒಗೆದೆತ್ತಣಿನೋ ರಾತ್ರಿಯಲಿ ಧರೆಗೆ ತಂಪೆರೆವ ಮುಗಿಲ ಒಲೋ ದೈವ ಕೃಪೆ ಮಂಕುತಿಮ್ಮ 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 ಎತ್ತಲೋ ಕಾಡು ಮಬ್ಬಿನ ಬಳ್ಳಿ ಮೋಗಿನಲಿ ಚಿತ್ರರಚನೆ ಗದೇಕೆ ತೊಡಗುವಳ್ ಪ್ರಕೃತಿ ಎತ್ತಲೋ ಕಾಡು ಮಬ್ಬಿನ ಬಳ್ಳಿ ಮೋಗಿನಲಿ ಚಿತ್ರರಚನೆ ಗದೇಕೆ ತೊಡಗುವಳ್ ಪ್ರಕೃತಿ ಕೃತ್ಯಕ್ಕೆ ತಾಂ ತರುವ ಶಕ್ತಿ ಗುಣ ಪೂರ್ಣತೆಗೆ ಕೃತ್ಯಕ್ಕೆ ತಾಂ ತರುವ ಶಕ್ತಿ ಗುಣ ಪೂರ್ಣತೆಗೆ ಸಾರ್ಥಕವೋ ಜೀವಿತಕ್ಕೆ ಮಂಕುತಿಮ್ಮ ಸಾರ್ಥಕವೋ ಜೀವಿತಕ್ಕೆ ಮಂಕುತಿಮ್ಮ ಸಾರ್ಥಕವೋ ಜೀವಿತಕ್ಕೆ ಮಂಕುತಿಮ್ಮ ಸಾರ್ಥಕವೋ ಜೀವಿತಕ್ಕೆ ಮಂಕುತಿಮ್ಮ ಇಳೆಯಿಂದ ಮೊಳಕೆ ಯೋಗೆ ಒಂದು ತಮಟೆಗಳಿಲ್ಲ ಫಲಮಾಗುವೊಂದು ತುತ್ತೂರಿದನಿಗಿಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸತ್ತಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಇಳೆಯಿಂದ ಮೊಳಕೆ ಯೋಗೆ ಒಂದು ತಮಟೆಗಳಿಲ್ಲ ಫಲಮಾಗುವಂದು ತುತ್ತೂರಿದನಿಗಿಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಹೊಸತನವೇ ಬಾಳು ಹಳಸಿಕೆಯೆಲ್ಲ ಸಾವು ಬಿಡು ರಸವು ನವ ನವತೆಯಿಂದನು ದಿನವು ಹೊಂಬಿ ಹೊಸತನವೇ ಬಾಳು ಹಳಸಿಕೆಯೆಲ್ಲ ಸಾವು ಬಿಡು ರಸವು ನವ ನವತೆಯಿಂದನು ದಿನವು ಹೊಂಬಿ ಹಸನೊಂದು ನುಡಿಯಲ್ಲಿ ನಡೆಯಲ್ಲಿ ನೋಟದಲ್ಲಿ ಹಸನೊಂದು ನುಡಿಯಲ್ಲಿ ನಡೆಯಲ್ಲಿ ನೋಟದಲ್ಲಿ ಪಸರುತ್ತಿರೆ ಬಾಳ್ಚನುವು ಮಂಕುತಿಮ್ಮ ಪಸರುತ್ತಿರೆ ಬಾಳ್ಚನುವು ಮಂಕುತಿಮ್ಮ ಪಸರುತ್ತಿರೆ ಬಾಳ್ಚನುವು ಮಂಕುತಿಮ್ಮ ಪಸರುತ್ತಿರೆ ಬಾಳ್ಚನುವು ಮಂಕುತಿಮ್ಮ ಕೆಲವು ಪದ್ಯಗಳನ್ನ ಪ್ರಸ್ತುತಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ಸಮನ್ವಯ ಸಮಿತಿಯ ಸಂಚಾಲಕರು, ಎಲ್ಲ ಸದಸ್ಯರು ಹಾಗೂ ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ಧನ್ಯವಾದ. ಚೆನ್ನಾಗಿ ಹಾಡಿದ್ರಿ. ಹೊಸತನವೇ ಬಾಳು ಹಳಸಿಕೆ ಎಲ್ಲ ಸಾವು ಬಿಡು ರಸವು ನವ ನವತೆಯಿಂದ ಅನುದಿನವೂ ಹೊಮ್ಮಿ. ಪ್ರತಿದಿನ ಹೊಸ ಹೊಸ ರಸವನ್ನ ಹುಟ್ಟಿಸ್ಕೊಳ್ಳೋಣ, ಹಳಸಿಕೆ ಎಲ್ಲ ಸಾವು ಬಿಡು ಅಂತ ಅನ್ಕೊಳ್ಳೋಣ. ಹಸನೊಂದು ನುಡಿಯಲ್ಲಿ ನಡೆಯಲ್ಲಿ ನೋಟದಲ್ಲಿ ಪಸರುತಿರೆ ಬಾಳ್ ಚೆಲುವು ಮಂಕುತಿಮ್ಮ. ಈ ತರ ಪ್ರಕೃತಿಯನ್ನು ನೋಡಿ ನಮ್ಮ ಬದುಕಿನಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಆಶಾಭಾವನೆಯನ್ನು ಹೊಂದುತ್ತಾ ಬಾಳನ ಚೆಲುವಾಗಿ ಮಾಡಿಕೊಳ್ಳುವ ರೀತಿಯನ್ನ ಕಗ್ಗದ ಬೇರೆ ಬೇರೆ ಕಗ್ಗಗಳಲ್ಲಿ ನಾವು ಕಂಡ್ಕೊಳ್ತಾ ಹೋಗ್ಬೋದು. ಇವನ್ನ ಅರ್ಥ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಮ್ಗೆ ಒಂದು ಒಳನೋಟ ಹೊಸದಾಗಿ ಕಾಣ್ತಾ ಹೋಗುತ್ತೆ. ಬದುಕಿನ ಬಗ್ಗೆ ಹೊಸ ಅರ್ಥ ಆಗ್ತಾ ಹೋಗುತ್ತೆ. ಒಂದು ಹೊಸ ರುಚಿ ಉಂಟಾಗತ್ತೆ, ಹೊಸ ಭರವಸೆ ಉಂಟಾಗತ್ತೆ, ಹೊಸ ಬೆಳಕು ಕಾಣ್ತಾ ಹೋಗುತ್ತೆ. ಇಂಥ ಮಹಾನ್ ಕೃತಿಯ ಒಂದು ನಾಲ್ಕಾರು ಕಗ್ಗಗಳನ್ನ ಹತ್ತಿಟ್ಕೊಂಡೆ. ನನ್ಗೆ ಯಾಕೋ ಅನುಮಾನ ಇತ್ತು, ಆಗಲ್ಲ ಅಂತ ಹೇಳಿದ್ದೆ ನಾನು ರವಿಶಂಕರ್ ಅವ್ರಿಗೆ. ಒಂದ್ ವೇಳೆ ಆಗಲಿಲ್ಲ ಅಂದ್ರೆ ಉಳ್ಕಿದ್ರೆ ಒಟ್ಟಿಗೆ ಹಾಡಕ್ ಹೇಳ್ಬಿಡ್ತೀನಿ ಅಂತ. ನಿಜ ಇಷ್ಟಾಗಿಯೂ ಕೂಡ ನಾನು ಸಮಯದ ಮಿತಿಯನ್ನ ಒಂದು 5-10 ನಿಮಿಷ ಮೀರಿದ್ದೀನಿ, ಕ್ಷಮೆ ಇರಲಿ. ಆದ್ರೆ ನಾನು ನಿಮ್ಗೆ ತುಂಬಾ ತುಂಬಾ ಕೃತಜ್ಞಗಳು. ಏನಲ್ದೆ ಹೋದ್ರು ಈಗ ನಾನು ಒಂದಿಷ್ಟು ಕಲಿಯೋದಿಕ್ಕೆ ಅವಕಾಶ ಆಯ್ತು.
ಈ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ನನ್ನ ಅನಂತ ಅನಂತ ವಂದನೆಗಳು. ನಮಸ್ಕಾರ.